ಡಿಬೇಟ್ ಅವರ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಪರಿವರ್ತನ ಕೋಟಾ ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಮತ್ತು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಡಿಬೇಟ್ ಅವರ್ आत्मीय वीक्षकरे तावु नोड्तिद्दीरा द यूजुअल 247 निम्म नेच्चिन वाहिनी इदु उडुपि स्टुडियोदिंद नेर प्रसार नानु अल्विंदांति फेब्रवरी 4 शुक्रवारंदु चोच्चल बजेट नम्म बोम्मई सरकारद नम्म बोम्मईयवरु अवरु अधिवेशनदल्लि बजेट अन्नु माडिदरु बहळष्टु निरीक्षे नमगे इत्तु याकेंद्रे डबल इंजिन सरकार मेलागि 5 शासकरु नम्म करावळियवरु मेलागि संसदरु कूड नम्मवरे ಇಷ್ಟಿರುವಾಗೂ ಕೂಡ ಉಡುಪಿಯ ಬೇಡಿಕೆಗಳ ಇದ್ದದ್ದು 5-5 ಅದಕ್ಕೆ ಸಗಾಸಗಟವಾಗಿ ಏನೂ ಮರೆಮಾಚಿ ಇಲ್ಲದೆ ನಮಗೆ ಏನೂ ಕೊಡದೆ ನಿರಾಸವಾದಂತ ಬಜೆಟ್ ಅನ್ನು ಉಡುಪಿ ಜಿಲ್ಲೆಗೆ ಕೊಟ್ಟಿದ್ದಾರೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇವೆ ಮಾಧ್ಯಮಗಳಲ್ಲಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಕಿಶನ್ ಹೆಗಡೆ ಕೊಳಕೆ ಬೈಲ್ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮತ್ತು ನಾಗರಿಕರ ಪರವಾಗಿ ಸುಧೀರ್ ನಾಯಕ್ ಇದ್ದಾರೆ ತಮಗೆ ಇಬ್ಬರು ಕೂಡ ಸ್ವಾಗತವನ್ನು ಬಯಸುತ್ತೇನೆ ಸುಧೀರ್ ನಾಯಕ್ ನಿಮ್ಮಿಂದ ಆರಂಭಿಸುತ್ತೇನೆ ನಾನು ಡಬಲ್ ಇಂಜಿನ್ ಸರ್ಕಾರ ನಾವು ಹಾರುವ ಬಸ್ಸುಗಳನ್ನು ಮಾಡುವಂತ ಯೋಜನೆಯಲ್ಲಿ ಇದ್ದೇವೆ 5 ಶಾಸಕರು ಇದ್ದಾರೆ ಸಂಸದರು ಇದ್ದಾರೆ ಅಡಿಯಿಂದ ಮುಡಿಯುವರೆಗೆ ಬಿಜೆಪಿ ಸರ್ಕಾರ ಈ ಸರ್ಕಾರದಲ್ಲಿ ನಾಗರಿಕನಾಗಿ ಉಡುಪಿ ಜಿಲ್ಲೆಯ ನಾಗರಿಕನಾಗಿ ಏನು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೀರಿ ಬಜೆಟ್ನ ಮುಂದೆ ಮೊದಲನೇದಾಗಿ ಜನಪರವಾದ ಬಜೆಟ್ ಅನ್ನು ನಿರೀಕ್ಷೆಯಲ್ಲಿ ಇದ್ದೆವು ಈಗಾಗಲೇ ಹಲವಾರು ಬಜೆಟ್ನ ಪ್ರತಿಗಳನ್ನು ನೋಡಿದೆ ಅದು ಹಿಂದಿನ ಬಜೆಟ್ಗೆ ಏನು ಹಿಂದಿನ ಬಜೆಟ್ನಲ್ಲಿ ಏನೆಲ್ಲ ಇರ್ತಿತ್ತು ಅದನ್ನು ಅವರು ಕಂಟಿನ್ಯೂ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿದ ಥರ ಕಾಣ್ತಾ ಇದೆ ಮೊದಲನೇದಾಗಿ ವಿಷಯ ಏನು ಹೇಳಿದರೆ ಯಾವುದೇ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಅನ್ನುವಂಥದ್ದು ಪಕ್ಷಕ್ಕೆ ಸೀಮಿತವಾಗಿರುವಂತಹ ಸರ್ಕಾರ ಗೆದ್ದು ಬಂದ ಮೇಲೆ ರಾಜ್ಯದ ಸರ್ಕಾರ ಅದು ಎಲ್ಲರಿಗೂ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರಿಗೂ ಮುಟ್ಟಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸಬೇಕಾಗಿರುತ್ತದೆ ಎಲ್ಲ ಆಗಿರ್ಬೋದು ಅದು ತಳಮಟ್ಟದ ಜನರಾಗಿರ್ಬೋದು ಅಥವಾ ರಾಷ್ಟ್ರಮಟ್ಟದ ಒಂದು ಜಾತಿ ವ್ಯವಸ್ಥೆಯಲ್ಲಿ ಆಗಿರ್ಬೋದು ಅಥವಾ ಪಕ್ಷಾತೀತ ಜಾತ್ಯತೀತವಾಗಿರ್ಬೋದು ಯಾವುದೇ ಬಜೆಟ್ ಮಂಡನೆ ಆಗುವುದಕ್ಕಿಂತ ಮಂಡನೆ ಆದ ಬಜೆಟ್ ಅನುಷ್ಠಾನ ಆಗುವುದು ಅತ್ಯಂತ ಮುಖ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ನಾಗರಿಕರಾಗಿ ನಾವು ಏನು ಕೇಳ್ತೇವೆ ಹೇಳಿದ್ರೆ ಕಳೆದ ಬಜೆಟ್ನಲ್ಲಿ ಏನು ಘೋಷಣೆ ಆಗಿತ್ತು ಅದು ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಇಂಪ್ಲಿಮೆಂಟೇಷನ್ ರಿಪೋರ್ಟ್ ಅನ್ನು ಯಾಕೆ ಜನರ ಎದುರಿಗೆ ಕೊಡಲಿಕ್ಕೆ ಸರ್ಕಾರ ಸಿದ್ಧ ಇಲ್ಲ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಥವಾ ಅದೇ ಕಳೆದ ಬಾರಿ ಬಜೆಟ್ನಲ್ಲಿ ಏನು ಘೋಷಣೆ ಆಗಿತ್ತು ಅದಕ್ಕೆ ಹೆಚ್ಚುವರಿ ಅನುದಾನವನ್ನು ಈ ಬಜೆಟ್ನಲ್ಲಿ ಇಡ್ತಾರೆ ಅಂದರೆ ಕೆಲಸ ಮುಗಿಲಿಲ್ಲ ಅನ್ನುವಂಥದ್ದು ಅದು ಯಾಕೆ ಮುಗಿಲಿಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಫಾಲೋಅಪ್ ಯಾರು ಮಾಡಬೇಕು ಅದಕ್ಕೆ ಒಂದು ಸಿಸ್ಟಮ್ ಯಾಕೆ ಇವರು ಸರ್ಕಾರದವರು ರಚನೆ ಮಾಡೋದಿಲ್ಲ ಎನ್ನುವಂಥ ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಇಚ್ಛೆಪಡ್ತೇನೆ ಸರಿ ಕೊಳಕೆ ಬೈರವರೇ ಯಾವುದೇ ಬಜೆಟ್ ಕೇಂದ್ರದಾಗಲಿ ರಾಜ್ಯದ ಬಜೆಟ್ ಆಗಲಿ ಆಡಳಿತಾತ್ಮಕವಾಗಿ ಪರವಾಗಿದ್ದವರು ಬಹಳ ಉತ್ತಮ ಬಜೆಟ್ ಚೊಚ್ಚಲ ಬಜೆಟ್ ಆಕರ್ಷಕ ಬಜೆಟ್ ಜನಪರ ಬಜೆಟ್ ಅಂತ ಹೇಳ್ತಾರೆ ವಿರೋಧ ಪಕ್ಷದವರು ನಿರಾಸದಾಯಕವಾದಂಥ ಬಜೆಟ್ ಯಾವುದೇ ಪ್ರಯೋಜನ ಇಲ್ಲ ಯಾವುದೇ ಉಪಕಾರ ಇಲ್ಲ ಯಾವುದೇ ರೀತಿಯ ಅದರಲ್ಲಿ ಫಲಿತಾಂಶಗಳು ನಮ್ಗೆ ಕಾಣೋದಿಲ್ಲ ಅಂತ ಹೇಳ್ತಾರೆ ಇದು ಪರ ವಿರೋಧ ಬರುತ್ತೆ ವಿರೋಧ ಮಾಡಿದವರು ನಮ್ಮ ಜಿಲ್ಲೆಯವರೇ ಇದ್ದಾರೆ ಅವರಿಗೆ ಅದು ಬಹಳ ಖುಷಿ ಕೊಟ್ಟಿದೆ ನಿಮಗೆ ಹೇಗೆ ಅನ್ನಿಸ್ತದೆ ಬಹುಶಃ ನಿಮ್ಮದು ಹೇಳಿಕೆ ಭಾಳ ಸರಿ ಪ್ರತಿಪಕ್ಷ ಅಂದ ಕೂಡಲೇ ನಿರಾಶಾದಾಯಕ ಬಜೆಟ್ ಅಂತ ಹೇಳ್ತಕ್ಕಂಥದ್ದು ಆಡಳಿತ ಪಕ್ಷ ಅಂದ ಕೂಡ ಸ್ವಾಗತಾರ್ಹ ಅಂತ ಹೇಳ್ತಾರೆ ಮುಗೀತು ಅಂತಕ್ಕಂಥದ್ದು ಆದರೆ ಬಹುಶಃ ಎಲ್ಲಿಯಾದರೂ ಉಡುಪಿ ಜಿಲ್ಲೆಗೆ ಸಣ್ಣದೊಂದು ಕಾಣಿಕೆಯನ್ನಾದರೂ ಈ ಬಜೆಟ್ ಕೊಟ್ಟಿದ್ರೆ ಆ ಸಂಪ್ರದಾಯವನ್ನು ನಾವು ಮುರಿಯುತ್ತಿದ್ದು ಕಾಂಗ್ರೆಸ್ ಪಕ್ಷವಾಗಿ ನಾವು ಖಂಡಿತವಾಗಿ ಸ್ವಾಗತ ಮಾಡ್ತಿದ್ವು ಹಲವು ಬೇಡಿಕೆಗಳಿದ್ದಾವೆ ಇಲ್ಲಿ ಬಹುಶಃ ಎಲ್ಲಕ್ಕಿಂತ ಹೆಚ್ಚಾಗಿ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜಿನ ಘೋಷಣೆ ಅಂದು ಆಗಿತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಈ ಜಿಲ್ಲೆಯಲ್ಲಿ ಬಹುಶಃ ಇವತ್ತೇನು ಚಿತ್ರದುರ್ಗ ಕೊಟ್ಟಿದ್ದಾರಂತ ನನ್ನ ನೆನಪು ಚಿತ್ರದುರ್ಗಕ್ಕೆ ಬಂಪರ್ ಹುಬ್ಬಳ್ಳಿಗೆ ಬಂಪರ್ ಧಾರವಾಡಕ್ಕೆ ಬಂಪರ್ ಅಲ್ಲಿ ಕೊಟ್ಟದ್ದು ಕೊಡುವುದಕ್ಕಿಂತ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಾದ್ರೆ ಸುಮಾರು 320 ಬೆಡ್ಗಳ ಅವಶ್ಯಕತೆ ಇದೆ ಆ ಸಂಸ್ಥೆ ಅದು ಉಡುಪಿ ಜಿಲ್ಲೆಯಲ್ಲಿ ಇದೆ
ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲಾ ಕೇಂದ್ರದಲ್ಲೇ ಇದೆ. ಅಜರಕಾಡು ಮತ್ತು ಮೂರು ಹಾಸ್ಪಿಟಲ್ಗಳನ್ನು ಸೇರಿಸಿದ್ರೆ 320 ಬೆಡ್ ಆಗುತ್ತೆ. ಹಾಜಿ ಅಬ್ದುಲ್ ಹಾಜಿ ಅದೇ ಸರ್ಕಾರಿ ಅಧೀನದಲ್ಲಿರ್ತಕ್ಕಂಥ ಆಸ್ಪತ್ರೆಗಳು ಸೇರಿಸಿದ್ರೆ 320 ಬೆಡ್ ಕನಿಷ್ಠ ಅಗತ್ಯತೆಗಳು ಉಡುಪಿ ಜಿಲ್ಲೆಯಲ್ಲಿದೆ, ಉಡುಪಿಯ ಕೇಂದ್ರ ಸ್ಥಾನದಲ್ಲಿದೆ. ಇನ್ನಷ್ಟು ಹೆಚ್ಚಿನ ಬಜೆಟ್ ಈಗಾಗಲೇ ಅನುದಾನ ಬಂದಿದೆ, ಬಹುಶಃ ಹಾಸ್ಪಿಟಲ್ಗಳನ್ನ ಮೇಲ್ದರ್ಜೆಗೇರಿಸುವ ಕೆಲಸವೂ ಆಗ್ತಾ ಇದೆ. ಇಲ್ಲಿಗೆ ತಂದಿದ್ರೆ ಬಹುಶಃ ಇಲ್ಲಿಯ ಎಲ್ಲ ಬಿಜೆಪಿಯ ನಾಯಕರುಗಳಿಗಿಂತ ಮೊತ್ತ ಮೊದಲಾಗಿ ಕಾಂಗ್ರೆಸ್ ಪಕ್ಷ ಅದನ್ನ ಈ ಸರ್ಕಾರವನ್ನು ಸ್ವಾಗತ ಮಾಡ್ತಿತ್ತು. ಇದೊಂದು ಮೀನುಗಾರರ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ದಾರೆ. ನಾನೇನು ಪಕ್ಷದ ಬಗ್ಗೆ ಹೇಳ್ತಾ ಹೋಗ್ತಾ ಇಲ್ಲ, ಇನ್ನೊಂದು ಮಾಡ್ತಾ ಇಲ್ಲ. ಬಹುಶಃ ಮೀನುಗಾರರ ಡೀಸೆಲ್ ಸಮಸ್ಯೆ, ಇವತ್ತು ಡೀಸೆಲ್ ಸಬ್ಸಿಡಿಗೆ ಯಾವ ತಾತ್ವಿಕ ಅಂತ್ಯ ತಂದಿದ್ದಾರೆ. ಏನೇ ಮಾಡಿದ್ರು ಪ್ರಮೋದ್ ಮಧ್ವರಾಜ್ ಮಂತ್ರಿ ಇದ್ದಾಗ ಒಂದಿಷ್ಟು ಕೆಲಸಗಳನ್ನ ಅದನ್ನು ಮಾಡುವಾಗ ಮೀನುಗಾರರ ಡೀಸೆಲ್ ಸಬ್ಸಿಡಿಯ ಬಗ್ಗೆ ನೈಜ ಹೋರಾಟ ನೈಜ ಪ್ರಯತ್ನಗಳಾಗಿತ್ತು. ಇವತ್ತು ಅವ್ರಿಗೆ ಸಬ್ಸಿಡಿ ದುಡ್ಡು ಬರ್ತಾ ಇಲ್ಲ. ಫೆಡರೇಷನ್ ಅಧ್ಯಕ್ಷ ಯಶಪಾಲ್ ಸುವರ್ಣ ಅದನ್ನು ಸ್ವಾಗತಿಸ್ತಾರೆ, ಬಹಳ ಒಳ್ಳೆ ಬಜೆಟ್ ಅಂತ ಹೇಳ್ತಿದ್ದಾರೆ. ಅನಿವಾರ್ಯತೆ ಮತ್ತು ಅಗತ್ಯತೆಗಳು ಮನುಷ್ಯನ ಜೀವನದಲ್ಲಿ ಬಂದಾಗ ಯಶಪಾಲ್ ಸುವರ್ಣರಂತವರು ಸ್ವಾಗತಿಸ್ತಾರೆ. ಅದು ಅವರ ರಾಜಕೀಯ ಅನಿವಾರ್ಯತೆಗಳು ಹೊರತು ಅವರಿಗೆ ಯಾವುದೇ ರೀತಿಯ ಯಾಕಂತ ಹೇಳಿದ್ರೆ ಸ್ವಾಗತ ಅಲ್ಲ, ಅವರ ಒಂದು ಸಮುದಾಯವನ್ನು ಪ್ರತಿನಿಧಿಸುವವರು ಅಲ್ಲ, ಅದು ಅವರ ಹೇಳಿಕೆ. ಅವರು ಪ್ರತಿನಿಧಿಸ್ತಾರೆ ಅಂತಕ್ಕಂಥದ್ದು ಅವರ ಅನಿಸಿಕೆ ಮತ್ತು ಹೇಳಿಕೆ, ಅವರದ್ದು ವೈಯಕ್ತಿಕ ಮಾತ್ರ. ಈ ಸಮುದಾಯ ಅವರೊಟ್ಟಿಗಿದೆ ಅಂತ ನಾನು ಹೇಳಿದರೆ ಅದು ನಂದು ದಾಶ್ಯವಾಗ್ತದೆ, ಬಹುಶಃ ಇಲ್ಲ ಅಂತ ಹೇಳಿದ್ರು ಇರೋದು ಅದು ದ್ವಂದ್ವ ಬಿಟ್ಟು ಹಾಕುವ, ಅದರ ಬಗ್ಗೆ ಮಾತು ಬೇಡ. ಆ ಸಮುದಾಯವನ್ನು ಪ್ರತಿನಿಧಿಸತಕ್ಕಂಥ ಹಲವು ಮುಖಂಡರುಗಳು ಆ ಸಮುದಾಯಕ್ಕಾಗಿ ಸಮುದಾಯಕ್ಕೆ ಸರ್ವಸ್ವವನ್ನು ದಾರ ಇರದಂಥವ್ರು ಇದ್ದಾರೆ. ಅದ್ರ ಬಗ್ಗೆ ಹೆಸರು ಬೇಕಾದ್ರೆ ಹೇಳಿ ಹೇಳಲಿಕ್ಕೆ ಬಲ್ಲೆ. ಆದ್ದರಿಂದ ಹೆಸರಿಗಾಗಿ ಪ್ರಚಾರ ತಗೊಳ್ತಾ ಇಂಥವ್ರ ಬಗ್ಗೆ ನಾನು ಪ್ರಸ್ತಾವನೆ ಮಾಡಲಿಕ್ಕೆ ನನ್ನ ಅಗತ್ಯತೆ ನನಗೆ ಕಾಣ್ತಾ ಇಲ್ಲ. ಇವತ್ತು ಮೀನುಗಾರರಿಗೆ ಆ ಡೀಸೆಲನ್ನು ತಂದು ಕೊಡ್ತಕ್ಕಂಥ ಕೆಲಸ ಸ್ವಾಗತ ಮಾಡಿದವ್ರು ತಂದು ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು, ತಂದು ಕೊಡುವಂಥ ಕೆಲಸ ಆಗಲಿಲ್ಲ, ಸಬ್ಸಿಡಿ ಇಲ್ಲ. ಇವತ್ತು ಮೀನುಗಾರ ಈ ಜಿಲ್ಲೆಯಲ್ಲಿ ಸಮಸ್ತ ಇನ್ಫ್ರಾಸ್ಟ್ರಕ್ಚರ್ಗಳಿದೆ ಮೀನುಗಾರಿಕೆ ಅಭಿವೃದ್ಧಿಗೆ, ಒಂದು ಫಿಶರೀಸ್ ಕಾಲೇಜನ್ನು ತರಲಿಕ್ಕಾಯ್ತಾ ಈ ಸರ್ಕಾರಕ್ಕೆ ಮಾತಾಡ್ತಾರಲ್ಲ, ತರಲಿಕ್ಕಾಯ್ತಾ? ಹಂತ ಹಂತವಾಗಿ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ತರಲಿಕ್ಕಾಯ್ತು, ಅವರಿಗೆ ತರಲಿಕ್ಕಾಗಲಿಲ್ಲ. ಬಿಡಿ, ಮೀನುಗಾರರದ್ದೇ ಒಂದು ಸಮಸ್ಯೆ, ಅದನ್ನು ಬಗೆಹರಿಸಲಿಕ್ಕೆ ಇವ್ರ ಹತ್ರ ಆಗಲಿಲ್ಲ, ಆಗುವುದೂ ಇಲ್ಲ. ಬಗೆಹರಿಸುವ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿತ್ತು, ಬಗೆಹರಿಸಿದೆ ಅಂತ ನಾನು ಎದೆ ತಟ್ಟಿ ಹೇಳುವುದಿಲ್ಲ. ಬಗೆಹರಿಸ್ತಕ್ಕಂಥ ದಾರಿಯಲ್ಲಿ ಕಾಂಗ್ರೆಸ್ ಪಕ್ಷ ಧೈರ್ಯವಾಗಿ ಮುನ್ನುಗ್ಗಿತ್ತು. ಅದು ಹಲವು ಅಡೆತಡೆಗಳ ಮಧ್ಯವೂ ಅದನ್ನು ದಾಟಿ ಮುಂದೆ ಬಂದಿದ್ದು, ಮೀನುಗಾರರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನೀಡಿತ್ತು. ಆದರೆ ಇವತ್ತು ಈ ಸರ್ಕಾರ ಅವರಿಗೆ ನೀಡಿದೆ ಅಂತಂದು ಕೇಳಿಕೊಳ್ಳಿ, ಯಾವುದರಲ್ಲಿ ಅನುಷ್ಠಾನ ಹೇಳಿದಲ್ಲಿ ಇವತ್ತು ಈ ಜಿಲ್ಲೆಗೆ ಒಂದು ಮಾತ್ರವಾಗಿ ಬೇಕಾದಿದ್ದಂಥ ಕೆಲವು ಯೋಜನೆಗಳಿದೆ. ಆ ಯೋಜನೆಗಳ ಬಗ್ಗೆ ಕಿಂಚಿತ್ತು ಒಂದು ಬಜೆಟನ್ನು ಸಾರ್ವತ್ರಿಕವಾಗಿ ಸ್ವಾಗತ ಮಾಡುವುದು ಜಿಲ್ಲಾ ಬಿಜೆಪಿಯ ಅಥವಾ ಭಾರತೀಯ ಜನತಾ ಪಕ್ಷದವರ ಅದು ಅವರ ಕರ್ತವ್ಯ ಅಂತ ನಾನು ಅವ್ರು ಎನ್ಸ್ಕೊಂಡಿರ್ಬೋದು, ತಪ್ಪು, ನಾನು ಅದ್ರ ಬಗ್ಗೆ ಹೇಳುವುದಿಲ್ಲ. ಪಕ್ಷ ನಿಷ್ಠೆ ಅವರು ಮೋರ್ ಲಾಯಲ್ ದೆನ್ ಕಿಂಗ್ ಆಗ್ಲಿಕ್ಕೆ ಇಂಥವ್ರು ಇರ್ತಾರೆ, ಅದು ಅಂಥವ್ರು ಜೈ ಹೇಳ್ತಾರೆ. ಆದರೆ ಜಿಲ್ಲೆಗೆ ಒಂದು ಇಂಚು ಏನಾದರೂ ಬಂದಿದೆ ಈ ಬಜೆಟಿಂದ? ನಾವು ಪ್ರಾದೇಶಿಕವಾಗಿ ಮಾತಾಡ್ತಿದ್ದೇವೆ, ಈ ಜಿಲ್ಲೆಯ ಬಗ್ಗೆ ಮಾತಾಡ್ತಿದ್ದೇವೆ, ಒಂದು ಇಂಚು ಹೇಳಿ ಏನಾದರೂ ಒಂದು ಸಣ್ಣದು. ಸರಿ, ನಮ್ಮ 5 ಶಾಸಕರು ಬಿಜೆಪಿಯವರದ್ದು ಸರ್, ಸಂಸದರು ಇದ್ದಾರೆ, ಬಿಡುವ ಸಂಸದರು ಕೇಂದ್ರ ಸಂಸದರು ಅಂತ ಯಾರೋ ಇದ್ರಂತೆ ಇಲ್ಲಿ, ಗೊತ್ತಿಲ್ಲ. ಅವರು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ ಅಂತ ಗೊತ್ತು, ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣೆ ಉತ್ತರ ಪ್ರದೇಶದಲ್ಲಿ ಆಯ್ತು, ಮತ್ತೆ ಬರಬಹುದು. ಚುನಾವಣೆಯ ಪಕ್ಷ ರಾಜಕೀಯ ಬಿಡುವ, ಶಾಸಕರುಗಳು ಅವರ ಕ್ಷೇತ್ರಗಳಲ್ಲಿ ಅವರವರು. ಸರಿ, ನಮಗೆ ಉಡುಪಿ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿ ಅವರೊಬ್ಬರು ಇದ್ದಾರಲ್ಲ, ಇದ್ದಾರೆ, ಅವರಿದ್ದೂ ಕೂಡ ನಮಗೆ ಯಾಕೆ ಈ ಅನ್ಯಾಯವಾಗಿದೆ? ಈಗ ಬ್ರಹ್ಮಾವರಿಯಲ್ಲಿ ಕೃಷಿ ಒಂದು ಕಾಲೇಜ್ ಆಗಬೇಕಿತ್ತು. ಮೊದಲು ಒಂದು ಕರೆ ಇದೆ ಸುರೇಶ್ ನಾಯಕ್ ಅಂತ. ಹಲೋ, ಸುರೇಶ್ ನಾಯಕ್ ಕೈಯಡು, ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಉಡುಪಿ ಜಿಲ್ಲೆಗೆ ಈ ನಿರಾಸದಾಯಕ ಬಜೆಟ್ ಅಂತ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಈ ಬಜೆಟ್ನಲ್ಲಿ ಉಡುಪಿ ಜಿಲ್ಲೆಗೆ ಕವಡೆ ಕೀಮತ್ತಿಲ್ಲದೆ ಇದನ್ನು ಮಾಡಿದ್ದಾರೆ. ನಮ್ಮೊಂದಿಗಿದ್ದಾರೆ ನಾಗರಿಕರಾಗಿ ಸುಧೀರ್ ನಾಯಕ್ ಮತ್ತು ಕಿಶನ್ ಹೆಗಡೆ ಕೊಳಕೆ ಬೈಲು ನಮ್ಮೊಂದಿಗೆ ಸೇರಿಕೊಳ್ಳಿ, ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಕಾಂಗ್ರೆಸ್. ತಾವು ಏನು ಹೇಳ್ತೀರಿ ಬಜೆಟ್ನ ಬಗ್ಗೆ, ಬಸವರಾಜ್ ಬೊಮ್ಮಾಯಿ ಅವರ ಚೊಚ್ಚಲ ಬಜೆಟ್? ಉಡುಪಿಗೆ ನಿರಾಶದಾಯಕ ಅನ್ನೋಕ್ಕಿಂತ ಬಜೆಟ್ಗಿಂತ ಮೊದಲೇ ಉಡುಪಿಯ ಏನು ಹಾಸ್ಪಿಟಲ್ ಅಜ್ಜರಕಾಡು ಹಾಸ್ಪಿಟಲ್ ಅದನ್ನ ಅಪ್ಗ್ರೇಡೇಷನ್ ಮಾಡಿ ಲೈಟ್ ಫೌಂಡೇಶನ್ ಸ್ಟೋನ್ ಹಾಕಿದ್ದಾರೆ. ಮತ್ತೆ ನಾವು ಒಂದು ಗವರ್ಮೆಂಟ್ ಕಾಲೇಜ್ ಮತ್ತೆ ಒಂದು ಅಗ್ರಿ ಯೂನಿವರ್ಸಿಟಿ ಕೇಳಿತ್ತು, ಈ ಕರೋನಾ ಕಾರಣದಿಂದ ಅದನ್ನ ನೆಕ್ಸ್ಟ್ ಬಜೆಟ್ ಅಲ್ಲಿ ಕೊಡ್ತೀನಿ ಅಂತ ಸಿಎಂ ಹೇಳಿದ್ರು. ಮತ್ತೆ ಬೇರೆ ಬ್ರಹ್ಮಾವರ ಸರ್ಕಾರಿ ಕಾರ್ಖಾನೆ ಇತ್ತು ಸರ್,
ಸರ್ಕಾರಿ ಕಾರ್ಯಕ್ರಮ ಅಂತ ನಾವು ಹೇಳಿದೇವೆ. ಕುಂಪಿ ಹಕ್ಕು ಇತ್ತು, ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಇತ್ತು, ಕೊಡಚಾದ್ರಿ ರೋಪ್ ವೇ ಆಗಬೇಕಿತ್ತು. ಡೀಮ್ಡ್ ಫಾರೆಸ್ಟ್ ಇದು ಏಪ್ರಿಲ್ ತಿಂಗಳ ಒಳಗೆ ಕ್ಲಿಯರ್ ಮಾಡ್ತೀನಿ ಹೇಳಿದಾರೆ ಸುಪ್ರೀಂ ಕೋರ್ಟ್ ಲಿದ್ದ ಕಾರಣ. ಡೀಮ್ಡ್ ಫಾರೆಸ್ಟ್ ಏಕಾಏಕಿ ನಾವು ಮಾಡ್ಲಿಕ್ಕೆ ಆಗುದಿಲ್ಲ, ಸುಪ್ರೀಂ ಕೋರ್ಟ್ ಗೆ ಅಫಿಡವಿಟ್ ಹಾಕಿ ಅದನ್ನ 70-30 ಏನ ರೇಷಿಯೋ ಮಾಡಿ ಅಷ್ಟು ಜಾಗ ಒಂದು ಬಿಟ್ಟು ಕೊಟ್ಟ ಅಂತ ಪ್ರೊಸೆಸ್ ಅಲ್ಲಿ ಇದೆ. ಆದ್ರೆ ಸಕ್ಕರೆ ಕಾರ್ಖಾನೆ ಬಗ್ಗೆ ಕೂಡ ನಾವು ಉಲ್ಲೇಖ ಮಾಡಿದ್ದೇವೆ. ಅದು ಕೂಡ ಸರ್ಕಾರದ ಏನೋ ಸಾಲಕ್ಕೆ ಎಷ್ಟೋ ಕೋಟಿ ಬೇಕು ಅದಂತ ಇತ್ತು. ಈ ಕೊರೋನಾದ ಕಾರಣದಿಂದ ಈ ವರ್ಷ ಹೆಚ್ಚಿನ ಅನುದಾನ ನಮಗೆ ಬರಲಿಲ್ಲ ಅನ್ನೋದು ಖಂಡಿತ. ಎಷ್ಟು ವರ್ಷ ಕೊರೋನಾ ಸರ್? ಕೊರೋನಾ ಚಿತ್ರದುರ್ಗಕ್ಕೂ ಕೂಡ ಇತ್ತು, ಹುಬ್ಳಿಗೂ ಕೂಡ ಇತ್ತು, ಧಾರವಾಡಕ್ಕೂ ಕೂಡ ಇತ್ತು. ಕರ್ನಾಟಕಕ್ಕೆ ಕೊಡುವಾಗ ಉಡುಪಿಗೆ ಯಾಕೆ ಕೊರೋನಾ? ಹಿಂದುಳಿದ ಜಿಲ್ಲೆಗೆ ಮೊದಲ ಆದ್ಯತೆ ಕೊಡ್ತೀನಿ ಅಂತ ಸಿಎಂ ಹೇಳಿದ್ರು. ಹಿಂದುಳಿಲಿಲ್ಲ ಜಿಲ್ಲೆಗಳು, ಜಿಲ್ಲೆಗೆ ಸ್ವಲ್ಪ ಆದ್ಯತೆ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಗೆ ಕೊಡಬೇಕಿತ್ತು ಆಕ್ಚುಲಿ, ನಾವು ಹೇಳಿದ್ದೇವೆ, ನಮ್ಮ ಶಾಸಕರಲ್ಲಿ ಹೇಳಿದ್ದೇವೆ ಕೊಡಬೇಕಿತ್ತು. ಆದ್ರೆ ಈ ಬಾರಿ ಕೊಡ್ಲಿಕ್ಕೆ ಸ್ವಲ್ಪ ಈ ಕೊರೋನಾದ ಕಾರಣ, ಕೊರೋನಾ ಮೊನ್ನೆವರೆಗೆ ಇತ್ತಲ್ಲ, ಎಷ್ಟು ಹೊತ್ತಿಂದ 3 ವರ್ಷದಿಂದ ಕೊರೋನಾ ಇತ್ತಲ್ಲ, ಅದರಿಂದ ಕೊಡ್ಬೇಕಿತ್ತು ಖಂಡಿತ, ಅದ್ರಲ್ಲಿ ಚರ್ಚೆ ಇಲ್ಲ. ನಾವು ಕೊಳಲ್ಗಿರಿಯಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಕಾಲೇಜ್ ಅನ್ನ ಕೇಳಿದ್ವಿ. ಆಕ್ಚುಲಿ ಅವರು ಸಿಎಂ ಆದ ಮೊದಲ ಬಾರಿ ಬಂದಾಗ ಅದ್ರ ಮಾಡಿದೆ ಅಂತ ಹೇಳಿದ್ರು. ಬಜೆಟ್ ನ ಎಲ್ಲ ರೂಪುರೇಷೆ ಅಂಕಿಅಂಶ ನೋಡುವಾಗ ಸ್ವಲ್ಪ ಅಲ್ಲ, ಅವರು ಸಿಎಂ ಆಗುವ ಮೊದಲು ನಮ್ಮ ಉಡುಪಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ಕೂಡ ಆಗಿದ್ದರು. ನಮ್ಮ ಒಳಿತುಗಳೇನು, ನಮ್ಮಲ್ಲಿ ಇರುವಂತಹ ಕುಂದುಕೊರತೆಗಳನ್ನು ಅವರಿಗೆ ಸರಿಯಾಗಿ ಗೊತ್ತಿತ್ತಲ್ವೇ? ಅವರಿಗೆಲ್ಲವೂ ಗೊತ್ತಿತ್ತು, ನಾವು ಎಲ್ಲವೂ ಹೇಳಿದ್ದೇವೆ. ಅದೆ ಒಂದಷ್ಟು ಹಣಕಾಸಿನ ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಅದನ್ನು ನೋಡಿ ಬರುವ ವರ್ಷಕ್ಕೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲ ಸರ್, ಐದು ಶಾಸಕರು ನಮ್ಮವರು. ಇಲ್ಲಿ ನಿರಾಶೆ ಆಗುವಂತದ್ದು ಎಂತದಿಲ್ಲ, ಯಾಕಂದ್ರೆ ಏನು ಕೊಡದೇ ಇರೋದ್ರಿಂದ ನಿರಾಶೆ ಆಗುದಿಲ್ಲ. ಏನಾದ್ರೂ ಕೊಟ್ಟಿದ್ರೆ ನಿರಾಶೆ ಆಗ್ತಿತ್ತು. ನಾಯಕರ ಅನುದಾನ ಬಂದಿದೆ, ಉಡುಪಿ ಮಣಿಪಾಲ ಕಲ್ಸಂಕ ರೋಡ್ ಇರ್ಬೋದು, ಡಿಸಿ ಆಫೀಸ್ ಇರ್ಬೋದು, ಮಣಿಪಾಲ ಆರ್ ಟಿ ಆಫೀಸ್ ಇರ್ಬೋದು, ಎರಡನೇ ಸ್ಟೇಜ್ನ ನೀರಿನ ಇದು ಸ್ವರ್ಣ ಸೆಕೆಂಡ್ ಸ್ಟೇಜ್ ಇರ್ಬೋದು ಇರ್ಬೋದು. ಈಗ ವಾರಾಯಿಗೂ ದುಡ್ಡು ಕೊಟ್ಟಿದ್ದಾರೆ. ಈಗ ನಾವು ಏನು ಕೊಡ್ಲಿಲ್ಲ ಅನ್ನೋದಕ್ಕಿಂತ ಕೊಡ್ತೇನೆ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ, ಖಂಡಿತ ಅದು ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಸರಿ ಸರಿ ಸರಿ, ನಿರಾಶಾದಾಯಕ ಆಗುವಂತದ್ದು ಏನಿಲ್ಲ, ಯಾಕಂದ್ರೆ ಬೇರೆ ಬೇರೆ ಸರ್ಕಾರಗಳು ಎಷ್ಟು ಕೊಟ್ಟಿವೆ ಅಂತ ತುಲನೆ ಮಾಡಿದಾಗ ಬಿಜೆಪಿ ಸರ್ಕಾರ ಜಾಸ್ತಿ ಕೊಟ್ಟ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಸರಿ ಸರಿ ಸರಿ, ನಮ್ಮೊಂದಿಗೆ ಮಾಹಿತಿ ಹಂಚಿಕೊಂಡದಕ್ಕೆ ಧನ್ಯವಾದಗಳು. ಸರ್, ಹಿಂದುಳಿದ ಜಿಲ್ಲೆ ಮತ್ತು ಮುಂದುವರೆದ ಜಿಲ್ಲೆ ಯಾವ ರೀತಿಯಲ್ಲಿ ಇದು ಲೆಕ್ಕಾಚಾರ ಮಾಡ್ತಾರೆ? ಬಹುಶಃ ಅದ್ರ ಬಗ್ಗೆ ಕೆಲವು ಒಂದು ಶೋಚನೀಯ ಅಂಕಿಸಂಖ್ಯೆಗಳು ಬರ್ಬೋದು ಅದನ್ನು ನೋಡಿದರೆ. ಬಹುಶಃ ನಮ್ಮನ್ನು ಪ್ರತಿ ಸಂದರ್ಭದಲ್ಲೂ ನಮ್ಮೆರಡು ಜಿಲ್ಲೆಗಳನ್ನ ಮುಂದುವರಿದ ಜಿಲ್ಲೆಗಳು ಅಕ್ಷರಸ್ಥರಲ್ಲಿ ಅಂತ ಹೇಳಿ ಹೇಳಿ ನಮ್ಮನ್ನು ಕೋಮುಗಲಭೆಗಳಿಗೆ ಮಾತ್ರ ಸೀಮಿತಗೊಳಿಸ್ತಕ್ಕಂಥ ಹುನ್ನಾರಗಳು ಈ ಜಿಲ್ಲೆಯಲ್ಲಿ ಈ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಯಾವುದೇ ಇಂಡಸ್ಟ್ರಿಗಳು ಬಹುಶಃ ನಮ್ಮಿಂದ ಹೋಗ್ತವೆ ಹೊರತು ಬರ್ತಕ್ಕಂಥದ್ದು ಕಾಣ್ತಾ ಇಲ್ಲ. ಇದು ಈ ಸರ್ಕಾರದ ಕೊಡುಗೆ. ಈ ಸರ್ಕಾರಗಳ ಕೊಡುಗೆ ಏನು ಕೇಳಿದರೆ, ಹಿಂದುಳಿದ ಹೊತ್ತು ಮುಂದೆ ನಮ್ಮನ್ನು ಹೇಳಿದರು ಇವತ್ತು ಮಾನ್ಯ ಜಿಲ್ಲಾಧ್ಯಕ್ಷರು, ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಹೇಳಿದರು ನಮಗೆ ಕೊಡಲಿಲ್ಲ ಹೌದು ಅಂತಕ್ಕಂಥ ಅಟ್ಲೀಸ್ಟ್ ಒಪ್ಕೊಂಡ್ರು. ಭಾಳ ಸಂತೋಷ. ಸರಿ, ನಮಗೇನು ದೊರಕಿಲ್ಲ ಅಂತಕ್ಕಂಥ ಒಪ್ಕೊಂಡ್ರು. ನಾವು ಮಾತಾಡಿದ್ದು ಪ್ರಾದೇಶಿಕವಾಗಿ, ರಾಜ್ಯಕ್ಕೆ ಏನು ದೊರಕಿದೆ ಅಂತಕ್ಕಂಥದ್ದು ನಮಗೆ ಬೇಡ, ನಮಗೆ ಬೇಕಿತ್ತು, ನಮಗೇನು ಬೇಕಿತ್ತು ಅದು ನಮ್ಗೆ. ಯಾಕಂದರೆ ಸರ್ವರಿಗೂ ಸಮಪಾಲು ಕೊಡ್ತಕ್ಕಂಥ ಬಜೆಟ್ ಇವತ್ತು ಮಾಡಲಿಲ್ಲ, ಇವರು ಮಾಡುವುದು ಇಲ್ಲ. ಇವತ್ತು ಕೊಡ್ತಕ್ಕಂಥದ್ರಲ್ಲಿ ನಾನು ಆಗಲೇ ಹೇಳಿದಾಗೆ ಮೆಡಿಕಲ್ ಕಾಲೇಜ್, ಬಹುಶಃ ನಾವು ಮುಂದುವರಿದ ಜಿಲ್ಲೆಗಳು, ಬಹುಶಃ ತಮಗೆ ಗೊತ್ತಿರ್ಬೋದು ಮಂಗಳೂರು ಜಿಲ್ಲೆಯಲ್ಲಿ 7 ಮೆಡಿಕಲ್ ಕಾಲೇಜ್ಗಳಿದೆ, 7 ಮೆಡಿಕಲ್ ಕಾಲೇಜ್ಗಳಿದೆ ನಮ್ಮ ಜಿಲ್ಲೆಯಲ್ಲಿ, ಒಂದಿದೆ ಈ ಜಿಲ್ಲೆಯಲ್ಲಿ. ನಮ್ಗೆ ಅನಿವಾರ್ಯವಾಗಿ ಬೇಕಾದಂಥ ಮೆಡಿಕಲ್ ಕಾಲೇಜ್, ಅದಕ್ಕೆ ಬೇಕಾದ ಮೂಲಭೂತ ಇರಲಿ. ನಾವು ಅದ್ರ ಬಗ್ಗೆ ಹೊಸದಾಗಿ ತಂದಿದ್ದಾರೆ, ಉಡುಪಿ ಜಿಲ್ಲೆಗೆ, ಉಡುಪಿ ನಗರಕ್ಕೆ ತಂದರೆ, ಈ ಉಡುಪಿಯ ಶಾಸಕರಿಗೆ ಅಭಿನಂದನೆ ಸಲ್ಲಿಸೋಣ, ಯಾಕಂದರೆ ಅಪ್ಗ್ರೇಡ್ ಮಾಡಲಿಕ್ಕೆ ತಂದರೆ ಸಲ್ಲಿಸೋಣ, ಅಪ್ಗ್ರೇಡ್ ಸಲ್ಲಿಸೋಣ, ಅದ್ರ ಬಗ್ಗೆ ಏನೂ ಆಕ್ಷೇಪ ಇಲ್ಲ. ಅಷ್ಟು ಇದ್ದು ಕಾಲೇಜ್ ತರುವಲ್ಲಿ ಯಾಕೆ ವಿಫಲರಾಯಿತು? ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ಉಡುಪಿಯ ಶಾಸಕರ ಕೆಲಸ ಆಗಿತ್ತು, ಆದರೆ ಇಲ್ಲಿ ಕಾಲೇಜ್ ತರಬೇಕಾದ್ದು ಇಡೀ ಉಡುಪಿ ಜಿಲ್ಲೆಯ ಶಾಸಕರ ಕೆಲಸವಾಗಿತ್ತು. ಇಲ್ಲಿ ಬೈಫಿಕೇಶನ್ ಇಲ್ಲಿ ಬೇಕು, ಅದನ್ನು ನಾವು ತರಬೇಕಾಗಿತ್ತು. ಹಾಗಾದರೆ ಶಾಸಕರುಗಳಲ್ಲಿ ಒಮ್ಮತ ಇಲ್ಲವೇ? ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಯಾಕಂದ್ರೆ ಇವತ್ತು ಜ್ವಲಂತ ಸಮಸ್ಯೆ. ನಮ್ಮವರು ಉಕ್ರೇನಿಗೆ ಹೋಗ್ತಾ ಇದ್ದಾರೆ ಯಾಕೆ ಕೇಳಿದಾಗ, ಭಾರತೀಯ ಜನತಾ ಪಕ್ಷದ ಅತಿದೊಡ್ಡ ನಾಯಕರುಗಳಿಂದ ಒಬ್ಬರಿಂದ ಕೆಲವು ಕಾಮೆಂಟ್ಗಳು ಬಂತು, ಅರ್ಹತಾ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದವರು ಅಲ್ಲಿ ಹೋದ್ರು ಅಂತೇಳಿ. ಅಂದ್ರೆ ಅರ್ಥ ಏನು? ನಮ್ಮಲ್ಲಿ ಭರಿಸಲಾಗದಷ್ಟು ಮೆಡಿಕಲ್ ಫೀಸ್ಗಳು, ನಾವು ಅದಕ್ಕೆ ನಾವು ಒಂದೇ ಒಂದು ದಾರಿ ಏನು ಕೇಳಿದ್ರೆ ಆದಷ್ಟು ಹೆಚ್ಚಿನ ಸಂಖ್ಯೆಯ ಅಲ್ಲ, ಇಲ್ಲಿನ MBBS ಹಣದಲ್ಲಿ ಅಲ್ಲಿ MD ಮಾಡಿ ಬರ್ಬೋದು, ಮತ್ತೆ ಬರ್ಬೋದು.
ಮೂವತ್ತು ಲಕ್ಷ ರೂಪಾಯಿಯಲ್ಲಿ ಐದು ವರ್ಷ ನಡೀತದೆ. ಹಾಸ್ಟೆಲ್, ಊಟ, ವಸತಿ ಎಲ್ಲವೂ ಸೇರಿ ಐದು ವರ್ಷದ ಮೆಡಿಕಲ್ ಫೀಸ್. ಅದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಅದರ ಬಗ್ಗೆ ಮೂವತ್ತು ಲಕ್ಷ ರೂಪಾಯಿಯಲ್ಲಿ ಎಲ್ಲವೂ ನಡೀತದೆ. ಡಿಗ್ರಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಮಾನ್ಯತೆ ಇದೆ. ನಮ್ದು ಹೇಗಿದೆ ಹಾಗೆ ಬರ್ತೇನೆ ಸರ್. ಸುಧೀರ್ ನಾಯಕರು, ಈಗ ಸುರೇಶ್ ನಾಯಕರು ಹೇಳಿದ್ರು ಮೂರು ವರ್ಷದಿಂದ ಕೊರೋನಾ ಇದೆ, ಹಾಗಾಗಿ ಅನುದಾನದ ಕೊರತೆ ಇದೆ, ಹಣದ ಕೊರತೆ ಇದೆ ಅಂತೇಳಿ. ಅಧಿವೇಶನದ ಮೊದಲ ಬಜೆಟ್ ಅಧಿವೇಶನಗಿಂತ ಮೊದಲ ಇದರಲ್ಲಿ ಈಶ್ವರಪ್ಪರವರ ಒಂದು ಹೇಳಿಕೆಗೋಸ್ಕರ ಅಹೋರಾತ್ರಿ ಧರಣಿಯಿಂದ ಈ ಅಧಿವೇಶನವೇ ಸಂಸತ್ ಕಲಾಪವೇ ವಿಧಾನಸಭೆ ಕಲಾಪವೇ ಮುಗಿದು ಬಿತ್ತು. ಅದರ ನಡುವೆ ಶಾಸಕರ ಸಂಬಳವನ್ನು ಏರಿಸುವಕ್ಕೆ ಅಂಕಿತ ಬಿದ್ದಿದ್ದು ಇವತ್ತು ರಾಜ್ಯಪಾಲರದಕ್ಕೆ ಸಹಿ ಹೇಳಿದ್ದಾರೆ. ಅವರಿಗೆ ಸಂಬಳ ಏರಿಸಲಿಕ್ಕೆ ಹಣ ಉಂಟು, ಉಡುಪಿ ಜಿಲ್ಲೆಗೆ ಅನುದಾನ ಕೊಡಲಿಕ್ಕೆ ಹಣ ಇಲ್ಲ. ನಾಗರಿಕರಾಗಿ ನಿಮ್ಮ ಪ್ರತಿಕ್ರಿಯೆ ಏನು? ಇದರ ಬಗ್ಗೆ ಮಾತಾಡುವುದಾದರೆ ಕೊರೋನಾ ವಾರಿಯರ್ಸ್ಗಳು ಏನಿದ್ದಾರೆ, ರಾಷ್ಟ್ರೀಯ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಏನು ಕರಿತೇವೆ, ಉಡುಪಿ ಜಿಲ್ಲೆಯಲ್ಲಿ ಸುಮಾರು 500 ಜನ ಇದ್ದಾರೆ. ಅದು ನರ್ಸ್ಗಳಾಗಿರ್ಬೋದು, ಡಾಕ್ಟರ್ ಮತ್ತು ಲ್ಯಾಬೊರೇಟರಿ ಟೆಕ್ನಿಷಿಯನ್ಸ್, ಆಶಾ ಕಾರ್ಯಕರ್ತರು ಎಲ್ಲ ಇದ್ದಾರೆ. ಆಶಾ ಕಾರ್ಯಕರ್ತರನ್ನು ನಾವು ಕೊರೋನಾ ಸಂದರ್ಭದಲ್ಲಿ ನಮ್ಮ ಮನೆ ಮನೆಗೆ ಭೇಟಿ ಕೊಟ್ಟು ಅವರೊಬ್ಬರು ಎಲ್ಲರಿಗೂ ಮಾಹಿತಿಯನ್ನು ಹಂಚಿದಂಥವ್ರು, ಔಷಧಿಗಳನ್ನು ಕೊಟ್ಟಂಥವ್ರು. ಅವರಿಗೆ ಈಗ ಅವರು ಆರೋಗ್ಯ ಕಾರ್ಯಕರ್ತರಿದ್ದಾರೆ, ಬಟ್ ಅವರಿಗೆ ಪಿ ಎಫ್ ಇಲ್ಲ, ಇ ಎಸ್ ಎ ಇಲ್ಲ, ಹೆಲ್ತಿಗೆ ಬೇಕಾಗಿರುವಂಥ ಯಾವುದೇ ಒಂದು ಸ್ಕೀಮ್ ಕೂಡ ಅವರಿಗಿಲ್ಲ. ಆಯಿತಾ? ಮತ್ತು ಅವರು ನ್ಯಾಷನಲ್ ಹೆಲ್ತ್ ಮಿಷನಲ್ಲಿ ಏನಿದ್ದಾರೆ ಅವರಿಗೆ ಯಾವುದೇ ರೀತಿಯ ಒಂದು ಸ್ಯಾಲ್ರಿ ಹೈಕ್ ಆಗಿರ್ಬೋದು ಅಥವಾ ಅವರಿಗೆ ಜಾಬ್ ಸೆಕ್ಯೂರಿಟಿ ಕೂಡ ಇಲ್ಲ, ಸೆಕ್ಯೂರಿಟಿ ಕೂಡ ಇಲ್ಲ. ಅದನ್ನು ಬಜೆಟ್ನಲ್ಲಿ ಘೋಷಣೆ ಮಾಡ್ಬೋದಾಗಿತ್ತು. ಮತ್ತು ಅವರದಲ್ಲಿ ಇನ್ನೊಂದು ಸಮಸ್ಯೆ ಇದೆ, ಈ ಗುತ್ತಿಗೆ ಮತ್ತು ಹೊರಗುತ್ತಿಗೆ. ಹೊರಗುತ್ತಿಗೆ ಅಂದರೆ ಏಜೆನ್ಸಿ ಔಟ್ಸೋರ್ಸ್, ಅವರಿಗೆ ಪಿ ಎಫ್ ಇ ಎಸ್ ಐ ಕೊಡ್ತಿದ್ದಾರಂತೆ. ಗುತ್ತಿಗೆ ನೇರವಾಗಿ ಏನು ಮಾಡಿರ್ತಾರೆ ಇಲಾಖೆಯವರು, ಅವರಿಗೆ ಏನು ಫೆಸಿಲಿಟೀಸ್ ಇಲ್ಲ ಅಂತ. ಇ ಎಸ್ ಐ ಅವ್ರಿಗೆ ಹೆಲ್ತ್ ಅಂದ್ರೆ ಶಾಸಕರು ಸಂಬಳ ಏರಿಸಿಕೊಂಡಿದ್ದಾರಲ್ಲ, ಶಾಸಕರ ಸಂಬಳ ಏರಿಸಿಕೊಂಡಿದ್ದಾರೆ. ಈಗ ಪಂಚಾಯತ್ ಸಿಬ್ಬಂದಿಗಳು, ಗೌರವ ಅಧ್ಯಕ್ಷರು, ಅವರ ಸಂಬಳಗಳು, ಅದರ ಸಂಬಂಧ ಸಂಬಳಗಳು ಏರಲಿಲ್ಲ. ಅದರ ಬಗ್ಗೆ ಸರ್ಕಾರ ಗಮನ ಹರಿಸಬಹುದಾಗಿತ್ತು. ಅಂದ್ರೆ ಶಾಸಕರು ಸಂಸದರು ಏನಿದ್ದಾರೆ, ಸಚಿವರು ಇದ್ದಾರೆ, ಅವರ ಸಂಬಳ ಏರಿಸಿಕೊಂಡಿದ್ದಾರೆ. ಜನಸಾಮಾನ್ಯರಿಗೆ ಸಿಗುವಂತಹ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರ ವೇತನವನ್ನು. ಅಲ್ಲ, ನನ್ನ ಪ್ರಶ್ನೆ, ವಿರೋಧ ಪಕ್ಷಗಳು ಕೂಡ ಇದನ್ನು ವಿರೋಧ ಮಾಡಲಿಲ್ಲ, ಈಗ ನಮ್ಗೆ ಏರಿಸುದು ಬೇಡ, ಒಂದು ಸರಿ ಹಂತಕ್ಕೆ ನಮ್ಮ ರಾಜ್ಯ ಬರಲಿ ಅಂತ ಹೇಳಿ ಅದಕ್ಕೆ ಹೇಳಿಲ್ಲ, ಸುಮ್ಮನೆ ಅವರು ಕೂಡ ಶಾಸಕರೇ ಆಗಿದ್ದಾರಲ್ಲ, ಅವರಿಗೂ ಕೂಡ ಆಸೆ ಇರ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಕೊಳಕೆ ಬೇರೆ ಈಗಾದ್ರೂ ಮಾತನಾಡಿ ಕೊಳಕೆ ಬೇಲ್ರವರೇ. ಅಲ್ಲ, ನಾನು ಅದಕ್ಕೆ ಏನು ಹೇಳಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಎಲ್ಲ ಬಹಿರಂಗ ಸತ್ಯ, ನಗ್ನ ಸತ್ಯಗಳಿವು. ಆದರೆ ಅವರು ಏರಿಸಿದ್ದಕ್ಕೆ ಸರಿಯೋ ತಪ್ಪೋ ನಾನೇನು ಹೇಳುವುದಿಲ್ಲ, ಬಹುಶಃ ಹೀಗೂ ಇರ್ಬೋದೇನು. ಸಂಬಳ ಏರಿಸಿ ಅಂದರೆ ವಿರೋಧ ಪಕ್ಷವ್ರನ್ನ ಅಲ್ಲ, ಅವರ ಶಾಸಕರುಗಳನ್ನೇ ಸಮಾಧಾನ ಪಡಿಸ್ತಕ್ಕಂಥ ಕೆಲಸ ಇದ್ದಿರ್ಬೋದು. ಆದರೆ ನೆರೆಯ ಕೇರಳದಲ್ಲಿ ಪಂಚಾಯತ್ ಅಧ್ಯಕ್ಷನಿಗೆ 13,500 ರೂಪಾಯಿ ಸಂಬಳ, ಉಪಾಧ್ಯಕ್ಷನಿಗೆ 8,000 ರೂಪಾಯಿ, 11,000 ರೂಪಾಯಿ ಸಂಬಳ, ಇವು ಸದಸ್ಯನಿಗೆ 7,400 ರೂಪಾಯಿ ಸಂಬಳ ಇದೆ. ಗೌರವದ ಇಲ್ಲಿ ಇಲ್ಲಿ ಪಕ್ಕದ ಕೇರಳದಲ್ಲಿ ಇಲ್ಲಿ ನಾಚಿಕೆ ಆಗ್ತದೆ. 1,000 ಮತ್ತು 3,000 ರೂಪಾಯಿ ಇದು ಸಹಿಯವೇ? ಒಬ್ಬ ಪಂಚಾಯತ್ ಅಧ್ಯಕ್ಷ ಕಾರ್ಯನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಏನು ಕೊಡ್, 100 ರೂಪಾಯಿ ಇತ್ತು, 1,000 ಬಂತು, ಇರಲಿ. ಅದನ್ನು ಇವತ್ತು ಕನಿಷ್ಠ ಒಂದು ಪಂಚಾಯತ್ ಅಧ್ಯಕ್ಷನಿಗೆ ಒಂದು ಸಂಬಳ, ಒಂದು ಪಂಚಾಯತ್ ಇವನಿಗೆ ಯಾರು ನಮ್ಮ ಉಪಾಧ್ಯಕ್ಷನಿಗೆ ಒಂದು, ಮತ್ತು ಇವನಿಗೆ ಕನಿಷ್ಠ ಕೇರಳದಕ್ಕಾದರೂ, ಕೇರಳದಂಥ ಸಣ್ಣ ರಾಜ್ಯದಲ್ಲಾದರೂ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಈ ರಾಜ್ಯ ಸರ್ಕಾರವನ್ನು ನಾವು ಒಪ್ಕೊಳ್ಬೋದಿತ್ತು. ಇದು ಒಂದು ಬಾತ್. ಕೊರೋನಾದಿಂದ ಬಗ್ಗೆ ಮಾನ್ಯ ಸುರೇಶ್ ನಾಯ್ಕ್ ಹೇಳಿದ್ರು, ಅವರು ಅದೇ ಉದ್ದಿಮೆಯಿಂದ ಬಂದವರು. ತತ್ತರಿಸಿದಂಥ ಈ ಸಂದರ್ಭದಲ್ಲಿ ಇಡೀ ರಾಷ್ಟ್ರದಲ್ಲಿ ಎಲ್ಲ ಕಡೆಯಲ್ಲೂ ಟ್ರಾನ್ಸ್ಪೋರ್ಟ್ ಉದ್ದಿಮೆಗೆ ಸಹಕಾರ ನೀಡಿದ್ದಾರೆ. ಕೇರಳದಲ್ಲಿ 9 ತಿಂಗಳ ಟ್ಯಾಕ್ಸನ್ನು ಮನ್ನಾ ಮಾಡಿದ್ದಾರೆ, ಕಲ್ಕತ್ತಾದಲ್ಲಿ 1 ವರ್ಷಗಳ ಟ್ಯಾಕ್ಸನ್ನು ಮನ್ನಾ ಮಾಡಿದ್ದಾರೆ, ಇರೆಸ್ಪೆಕ್ಟಿವ್ ಆಫ್ ಸೆಗ್ಮೆಂಟ್, ಎಲ್ಲ ಸಾರಿಗೆ. ಇಷ್ಟು ಕೇರಳನ್ನು ಹೊಗಳಿದಿರುವಾಗ ನನಗೆ ಕೇರಳ ಯೋಗಿ ಆದಿತ್ಯನಾಥ್ನವರ ನೆನಪಾಗುತ್ತೆ, ಉತ್ತರ ಪ್ರದೇಶ ಇನ್ನೊಂದು ಕೇರಳ ಆಗಲಿಕ್ಕೆ ಬಿಡಬೇಡಿ ಅಂತೇಳಿ. ಅಲ್ಲ, ನಾನು ರಾಜಕೀಯದ ಬಗ್ಗೆ ಮಾತಾಡ್ತಾ ಇಲ್ಲ, ಸರಿ, ನಾನು ಬದುಕಿನ ಬಗ್ಗೆ ಮಾತಾಡ್ತಾ ಇದ್ದೇನೆ. ಬದುಕು ಉತ್ತರ ಪ್ರದೇಶದಲ್ಲಿ ಕೂಡ ಇದೆ. ರಾಜಕೀಯದ ಬಗ್ಗೆ ಮಾತಾಡ್ತಾರೆ, ನನಗೆ ಬದುಕು ಮುಖ್ಯ, ನನಗೂ ನನ್ನ ಪಕ್ಷಕ್ಕೂ ಬದುಕು ಮುಖ್ಯ ಹೊರತು ರಾಜಕೀಯ. ಸುರೇಶ್ ನಾಯ್ಕರು ಹೇಳ್ತಾರಲ್ಲ ಕೊರೋನಾ ಉಂಟು, ರಾಜಕೀಯ ನಮಗೆ ಉದ್ಯೋಗ ಅಲ್ಲ, ರಾಜಕೀಯ ನಮಗೆ ಹವ್ಯಾಸ. ನಾವು ರಾಜಕೀಯವನ್ನು ಯಾವತ್ತೂ ಕಾಂಗ್ರೆಸ್ಸಿಗರು ಉದ್ಯೋಗವಾಗಿ ಸ್ವೀಕಾರ ಮಾಡಲಿಲ್ಲ. ಈ ದೇಶದಲ್ಲಿ ತಪ್ಪು ಒಪ್ಪುಗಳು ಎರಡೂ ಕಾಂಗ್ರೆಸ್ಸಿಂದ ಆಗಿರ್ಬೋದು, ನಾನು ಇಲ್ಲವೇ ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ಯಾವತ್ತೂ ಯಾವ ಕಾಂಗ್ರೆಸ್ಸಿಗೂ ರಾಜಕೀಯವನ್ನು ಉದ್ಯೋಗವಾಗಿ ಸ್ವೀಕರಿಸ, ರಾಜಕೀಯವನ್ನು ಹವ್ಯಾಸವಾಗಿ ಸ್ವೀಕರಿಸಿದ್ದೇವೆ ಹೊರತು ನಮಗೆ ಬದುಕಲಿಕ್ಕೆ ನಮ್ಮದೇ ಆದ ಉದ್ಯೋಗಗಳು ವ್ಯವಸ್ಥೆಗಳಿದೆ. ಬಿ ಜೆ ಪಿ ಅವರಿಗೆ ದೀದಿಯಲ್ಲಿ ಅವರೇ ಹೇಳಬೇಕು, ನಾನೇನು ಹೇಳುವುದಿಲ್ಲ, ಎಲ್ಲರಿಗೂ ಗೊತ್ತಿದೆ ಇವತ್ತು ಏನು ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತ ಹೇಳಿದೆ. ಆದರೆ ಇದಿಷ್ಟು ವ್ಯವಸ್ಥೆಗಳಿದ್ದಾಗ್ಯೂ ಯಾವುದೇ ರೀತಿಯ ಸೌಲಭ್ಯಗಳನ್ನು ಯಾವ ಉದ್ದಿಮೆಗಳಿಗೂ ಕೊಡದೆ ಕೊರೋನಾ 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 ಅಂತ 3 ಶಬ್ದಗಳನ್ನ ಹೇಳಿಬಿಟ್ರೆ ಹೊರತು
ಜನ ಬದುಕುವುದು ಹೇಗೆ ಅನ್ನೋದ್ರ ಬಗ್ಗೆ ಯಾರು ಆಲೋಚನೆ ಮಾಡಿಲ್ಲ. ಯಾವ ವ್ಯವಸ್ಥೆಗಳು ಯಾರಿಗೂ ದಕ್ಕಲಿಲ್ಲ. ಜನ ರಸ್ತೆ ಮೇಲೆ ಬಿದ್ದರು, ದುಡಿದು ತಿಂದರು. ಇವತ್ತು ಮರೀತದೆ, ಬಹುಶಃ ಪಬ್ಲಿಕ್ ಮೆಮರಿ ವೆರಿ ಭಾಳ ಶಾರ್ಟ್ ಅಂತ ಹೇಳ್ತಾರೆ, ಅದು ಬಹುಶಃ ಸತ್ಯ ಅಂತ ನನಗೀಗ ಅನಿಸ್ತದೆ. ಏನು ಕೊಡಲಿಲ್ಲ ಅನ್ನೋದನ್ನು ಜನತ ಮರ್ತೇ ಬಿಟ್ಟರು. ಎಲ್ಲೋ ಒಂದು ಚೂರು ಕೊಟ್ಟದ್ದನ್ನು ಮರಲಿಕ್ಕೆ ಹೇಳಲಿಕ್ಕೆ ಶುರು ಮಾಡ್ತಕ್ಕಂಥದ್ದು ಪ್ರಾರಂಭ ಆಗಿದೆ. ಇದು ತಪ್ಪು. ಕೊಡಿ, ಇನ್ನಾದರೂ ಕೊಡಿ, ಇನ್ನಾದರೂ ಕೆಲವು ಉದ್ಯಮಗಳನ್ನ ರಿವ್ಯಾಂಪ್ ಮಾಡಿ. ಸಾಧ್ಯ ಇಲ್ಲ ಇಲ್ಲದಿದ್ರೆ ಮತ್ತೆ ಇವತ್ತು ಇದು ಇವತ್ತು ಏನು ನಾವು ತೋರಿಸ್ತಾ ಇದ್ದೇವೆ ಪಿಕ್ಚರ್, ಇದು ಆರ್ಟಿಫಿಷಿಯಲ್ ಪಿಕ್ಚರ್, ಇದು ಪಿಕ್ಚರ್ ಅಲ್ಲ, ಇದು ಟ್ರೈಲರ್. ಬಾಕಿ ಇದೆ ನೈಜ ಚಿತ್ರಣ. ನೈಜ ಚಿತ್ರಣ ಬಂದು ಇವತ್ತು ರಾತ್ರಿಗೆ ನಿಮಗೆ ಬೀಳ್ತದೆ ಬಾಂಬ್. ಉಕ್ರೇನಲ್ಲಿ ಬಾಂಬ್ ಬಿದ್ದು 10 ದಿವಸ ಆಯಿತು. ಭಾರತದಲ್ಲಿ ಇವತ್ತು ಬಾಂಬ್ ಬೀಳ್ತದೆ, ಪೆಟ್ರೋಲ್ ಡೀಸೆಲ್ ದರ ಹಾಕ್ತಾರೆ ಇವತ್ತು ರಾತ್ರಿ. ಯಾಕಂದ್ರೆ ಚುನಾವಣೆ ಮುಗಿದ ಕೂಡಲೇ, ಚುನಾವಣೆ ಮುಗಿದ ಕೂಡಲೇ ಭಾರತೀಯ ಜನತಾ ಪಕ್ಷದವರ ಒಂದು ಸ್ವಭಾವ ಏನು ಕೇಳಿದ್ರೆ ಮತ್ತೆ ಅದಕ್ಕೂ ಅವರಿಗೂ ಸಂಬಂಧ ಇಲ್ಲದ ರೀತಿಯಲ್ಲಿ ಮಾಡ್ತಾರೆ. ಇನ್ನು 24 ಗಂಟೆಗಳು ದೊಡ್ಡ ಬಾಂಬ್ ಫಲಿತಾಂಶಕ್ಕೆ ಕಾಯುವುದಿಲ್ಲ ಇವತ್ತೇ. ಖಂಡಿತ ಕಾಯುವುದಿಲ್ಲ, ಖಂಡಿತ ಫಲಿತಾಂಶ ಕಾಯುವುದಿಲ್ಲ. ಫಲಿತಾಂಶಕ್ಕೆ ಬರುವ ತನಕ ಏನು ಮಾಡಿದ್ರು ಅದೆಲ್ಲ ಮಾಡಿ ಆಗಿದೆ. ಇನ್ನು ಅವ್ರು ಕಾಯುವುದು ಒಂದೇ, ಎಷ್ಟೊತ್ತಿಗೆ ಮುಗೀತದೆ ನೀತಿ ಸಂಹಿತೆ ಮುಕ್ತಾಯ, ಎಷ್ಟೊತ್ತಿಗೆ ಆಗ್ತದೆ ಏರ್ಸುದು, ಎಷ್ಟೊತ್ತಿಗೆ ಅಂತೀರಿ. ಒಂದೇ ಒಂದು ಇವತ್ತು ರಾತ್ರಿ ಡಾಲರ್ಗೆ ಬ್ಯಾರಲ್ಗೆ 33 ರೂಪಾಯಿ 40 ಸೆಂಟ್ಸ್ ಇದ್ದಾಗ ಡೀಸೆಲ್ ದರ ಇಳಿಲಿಲ್ಲ ನಮ್ಮಲ್ಲಿ. ಸುಧೀರ್ ನಾಯಕ್, ಈಗ ಯಾರೋ ಮಾಡಿದಂಥ ಒಂದು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ಅಜ್ಜರ್ಕಾಡ್ ಆಸ್ಪತ್ರೆ ಅಂತ ಹೇಳ್ತೇವೆ. ಒಂದು ಕೊರೋನಾ ಅಲೆ ಬಂತು, ಎರಡನೇ ಬಂತು, ಮೂರನೇದು ಒಮಿಕ್ರಾನ್ ಎಂಬುದಾಗಿ ಬಂತು. ಒಂದು ಬೆಡ್ ಜಾಸ್ತಿ ಮಾಡುವಂಥದ್ದು ನಮ್ಮಲ್ಲಿ ಆಗಲಿಲ್ಲ. ಈಗ ನೀವೇ ಹೇಳ್ತಿದ್ದೀರಿ ಅಪ್ಗ್ರೇಡೇಷನ್ ಆಗ್ತಾ ಇದೆ ಅಂಥೇಳಿ, ಆದರೆ ಅಲ್ಲಿ ನೌಕರರಿಗೆ ಸಂಬಳ ಇಲ್ಲ, ಅವರು ಧರಣಿಗೆ ಕೂತ್ಕೊಂಡಂಥದ್ದು ಇದೆ. ಆದರೆ ಈ ನಡುವೆ ಹಿಂದಿನ ಸರ್ಕಾರ, ನಮ್ಮ ಎರಡು ಜಿಲ್ಲೆಗಳನ್ನು ಒಟ್ಟು ಮಾಡಿ, ಏರ್ಪೋರ್ಟ್ ಇದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲಿಲ್ಲ, ಲೇಡಿ ಗೋಶನ್ ಆಸ್ಪತ್ರೆ ಇದೆ, ಅಜ್ಜರ್ಕಾಡಿನ ಆಸ್ಪತ್ರೆಯಾಗಿ ಅದು ಮೆಡಿಕಲ್ ಕಾಲೇಜ್ ಆಗಿಲ್ಲ, ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೊಳಕೆಬೈಲಿ ಅವರು ಹೇಳಿದಾಗೆ ಫಿಷರೀಸ್ ಕಾಲೇಜ್ ನಮಗೆ ಬರಲಿಲ್ಲ. ಆದರೆ ಹೆಸರನ್ನು ಚೇಂಜ್ ಮಾಡ್ತಾರೆ. ಈ ವಿಕಾಸ ಅಂದರೆ ಹೆಸರು ಚೇಂಜ್ ಮಾಡೋದು ಮಾತ್ರ ಆಗಿಬಿಟ್ಟಿದ. ಈಗ ಅದೇ ಬಿ ಜೆ ಪಿ ಸರ್ಕಾರ, ಈಗಿನ ಸರ್ಕಾರ ಏನು ಹೇಳ್ತಾ ಇದೆ ಹೇಳಿದರೆ, ಹೆಸರು ಚೇಂಜ್ ಮಾಡಿದರೆ ಒಂದು ಅಂದರೆ ಅವರು ಬಂದ ಮೇಲೆ ಆದಂಥದ್ದು ಅಂತೇಳಿ ತೋರಿಸ್ಕೊಳ್ಳೋದಕ್ಕೆ. ಈಗ ಅವರು ಮೊನ್ನೆ ಅಲ್ಲಿಯ ದಕ್ಷಿಣ ಕನ್ನಡದ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ, ಲೇಡಿ ಗೋಶನ್ ಆಸ್ಪತ್ರೆಗೆ ರಾಣಿ ಹಬ್ಬಕ್ಕ ಅಂತ ಹೆಸರಿಡ್ತೇವೆ ಅಂತೇಳಿ. ಅಂದರೆ ಹೆಸರು ಬದಲಾವಣೆ ಮಾಡಿದರೆ ಅವ್ರು ಮಾಡಿದಂಥ ಅಭಿವೃದ್ಧಿ ಅನ್ನುವಂಥ ಯೋಚನೆ. ಆದರೆ ಅಲ್ಲಿರ್ತಕ್ಕಂಥ ಮೂಲಸೌಕರ್ಯ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಯೋಜನೆ ರೂಪಿಸಬೇಕು, ಅಥವಾ ಜನರಿಗೆ ಏನು ಅವಶ್ಯಕತೆ ಇದೆ, ಬೆಡ್ ಆಗಿರ್ಬೋದು, ಐ ಸಿ ಯು ಬೆಡ್ ಆಗಿರ್ಬೋದು. ಈಗ ಕೊರೋನಾ ಸಂದರ್ಭದಲ್ಲಿ ಅಲ್ಲ, ನಾನು ಈ ಸರ್ಕಾರ ಆ ಸರ್ಕಾರ ಅಂತ ಹೇಳೋದಿಲ್ಲ, ಸರ್ಕಾರಗಳು ಜನರಿಗೆ ಅಂದರೆ ಬಡವರಿಗೆ, ಅತ್ಯಂತ ಹಣ ಆರ್ಥಿಕವಾಗಿ ದುರ್ಬಲರಾಗಿರುವಂಥವರಿಗೆ ಚಿಕಿತ್ಸೆ, ಆರೋಗ್ಯಕರವಾಗಿ ಮನೆಗೆ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಏನು ಬೇಕು ಅದಕ್ಕೆ ಒಂದು ಯೋಜನೆಯನ್ನು, ಅನುದಾನವನ್ನು ಬಜೆಟ್ನಲ್ಲಿ ಹೆಚ್ಚಿನ ರೀತಿಯಲ್ಲಿ ಮೀಸಲಿರಿಸಬೇಕು. ಅದೇ ರೀತಿ ಈಗ ನಾನು ಪಂಚಾಯತಿದು ಇನ್ನೊಂದು ಹೇಳ್ತೀನಿ, ಕೊರೋನಾ ಫಂಡಿದ್ದು ಆಶ್ವಾಸನ ನಿಧಿ ಅಂತ ಹೇಳಿ ಏನಿದೆ, ಪಂಚಾಯತ್ ತೆರಿಗೆ ಕಟ್ಟಿದಂಥ ತೆರಿಗೆಯಿಂದ ಜಿಲ್ಲಾ ಪಂಚಾಯತಿಗೆ ಹಣ ವರ್ಗಾವಣೆ ಮಾಡಬೇಕೆನ್ನುವಂಥ ಜಿಲ್ಲಾ ಪಂಚಾಯತ್ ಆದೇಶವನ್ನು ಪಂಚಾಯತ್ಗಳಿಗೆ ಕೊಟ್ಟಿತ್ತು. ಅಂದರೆ ಯಾರಾದರೂ ಕೊರೋನಾ ವಾರಿಯರ್ ತೀರಿ ಹೋದರೆ ಅವರಿಗೆ ಏನು ಪರಿಹಾರ ಕೊಡಬೇಕು, ಅದು ಪಂಚಾಯತ್ ತೆರಿಗೆ ಹಣದಲ್ಲಿ ಕೊಡ. ಅಂದರೆ ಪಂಚಾಯತಿಗೆ ಮೊದಲೇ ಅನುದಾನದ ಕೊರತೆ ಇದೆ. ಪಂಚಾಯತ್ ಕೆಲವು ಪಂಚಾಯತ್ಗಳು ಆರ್ಥಿಕವಾಗಿ ಸದೃಢವಾಗಿದೆ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಆರ್ಥಿಕವಾಗಿ ದುರ್ಬಲ ಆಗಿರುವಂಥ ಗ್ರಾಮ ಪಂಚಾಯತ್ಗಳಿಗೆ ಬರುವಂಥ ಅನುದಾನ ಕೆಲವೇ ಕೆಲವು ಚಿಲ್ಲರೆ ಕಾಸು. ಅದರಲ್ಲಿ ಇವರು ಜಿಲ್ಲಾ ಪಂಚಾಯತ್ನವರು ನಿಮ್ಮ ತೆರಿಗೆ ಹಣವನ್ನು ಇಷ್ಟು ಪರ್ಸೆಂಟಾಗಿ ಜಿಲ್ಲಾ ಪಂಚಾಯತ್ ಖಾತೆಗೆ ವರ್ಗಾವಣೆ ಮಾಡಿ ಅಧಿಕೃತ ಆದೇಶ ಹೊರಡಿಸ್ತಾರೆ ಅನ್ನುವಂಥದ್ದು ಅದು ದುರಂತ. ಕೊರೋನಾ ಫಂಡ್ ಅಂದರೆ ನಮ್ಮ ಜಿ ಎಸ್ ಟಿ ರಾಜ್ಯ ಕೇಂದ್ರಕ್ಕೆ ಕಟ್ಟಬೇಕು, ಹಾಗೆ ಇವರು ಕೂಡ ಒಂದು ಪ್ಲಾನ್ ಮಾಡಿದರು. ಸರ್ಕಾರ ಪಂಚಾಯತಿಗೆ ಕೊಡಬೇಕಾಗಿತ್ತು. ಈಗ ಈಗ ಇದು 15ನೇ ಹಣಕಾಸು ಆಯೋಗದ್ದು ನೋಡಿ, 100% ಕೇಂದ್ರ ಸರ್ಕಾರ ಕೊಟ್ಟಿದೆ ರಾಜ್ಯಕ್ಕೆ, ಆದರೆ ಬಿಡುಗಡೆ ಮಾಡಿದ 85% 85% ಅಲ್ಲಿ ಒಂದು ಇನ್ಸ್ಟಾಲ್ಮೆಂಟ್ ಮಾತ್ರ ಕೊಟ್ಟಿದೆ ಅಂತೆ, ಉಳಿದ ಫಂಡನ್ನು ಇಟ್ಕೊಂಡಿದೆ. ಅಂದರೆ ಇವರು ಬಜೆಟ್ ಘೋಷಣೆ ಮಾಡೋದು ಬಿಡಿ, ಬಂದ ಅನುದಾನವನ್ನು ಹಂಚಿಕೆ ಮಾಡಲಿಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ, ಅದು ದುರಂತ. ಇದು ಗ್ರಾಮ ಪಂಚಾಯತ್ ಆಗಿರ್ಬೋದು, ನಗರಾಭಿವೃದ್ಧಿ ಇದು ವ್ಯಾಪ್ತಿಯಲ್ಲಿ ಆಗಿರ್ಬೋದು, ಜನರಿಗೆ ಬೇಕಾಗುವಂಥ ಮೂಲಭೂತ ಸೌಕರ್ಯಕ್ಕೆ ಬಜೆಟ್ ಕೇವಲ ಘೋಷಣೆ ಆಗಬಾರ್ದು, ಅದು ಅನುಷ್ಠಾನ ಆಗಬೇಕು ಎನ್ನುವಂಥ ನನ್ನ ಒಂದು ಅಭಿಪ್ರಾಯ. ಸರಿ, ಕೊಳಕೆಬೈಲವರೇ, ಈಗ ಹಡಿಲು ಭೂಮಿ ಅದನ್ನು ಉಳುಮೆ ಮಾಡಿ ಅಕ್ಕಿ ಮಾಡಿ ಮಾರುವಂಥದ್ದು ನಮ್ಮ ಶಾಸಕರದ್ದು ಒಂದು ಒಳ್ಳೆಯ ಯೋಜನೆ ಇದೆ. ಈ ಕೃಷಿಯಿಂದ ವಿಮುಖರಾಗ್ತಾರೆ, ಹಾಗಾಗಿ ಭೂಮಿ ಹಡಿಲು ಬೀಳ್ತದೆ. ಕೃಷಿಯಿಂದ ವಿಮುಖರಾಗಲಿಕ್ಕೆ ಕಾರಣ ನಮ್ಮಲ್ಲಿ ಒಂದು ಕೃಷಿ ಕಾಲೇಜ್ ಇಲ್ಲ. ಬಹಳ ಹಿಂದಿನಿಂದ ಒಂದು ಮಾತಿತ್ತು, ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಆಗದಿದ್ದು ತೊಂದರೆ ಇಲ್ಲ, ಬ್ರಹ್ಮಾವರದಲ್ಲಿ ಒಂದು ಕೃಷಿ ಕಾಲೇಜ್ ಆಗಬೇಕು ಅಂತ ಹೇಳಿ. ಇದನ್ನು 2-3 ಬಜೆಟ್ಗಳಲ್ಲಿ 2-3 ಸರ್ಕಾರಗಳಲ್ಲಿಯೂ ಕೂಡ ಈ ಬೇಡಿಕೆಯನ್ನು ಇಡಲಾಗಿತ್ತು. ಈ ಕೃಷಿ ವಿಮುಖರಾಗಲಿಕ್ಕೆ ಕೃಷಿಯ ಬಗ್ಗೆ ಹೆಚ್ಚಿನ ಉನ್ನತ ವ್ಯಾಸಂಗ ಇಲ್ಲದೇ ಇರುವುದು ಕಾರಣವಾ? ಮತ್ತೆ ಇದಕ್ಕೆ ಬಜೆಟ್ನಲ್ಲಿ ಪೂರಕ ವರ್ಕ್ 2 ನಿಮಿಷ ಬೇಕು ನನಗೆ ಇದ್ರ ಬಗ್ಗೆ. 3 ನಿಮಿಷ ತಗೊಳ್ಳಿ. ಬಹುಶಃ ವರಾಯಿ ಯೋಜನೆ ಒಂದು ದುರಂತಮಯ ಅಂತ್ಯ ಕಾಣ್ತಿತ್ತು. ವರಾಯಿಗಾಗಿ
ವರೈ ಯೋಜನೆಗಾಗಿ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಹುಟ್ಕೊಳ್ತು, ವರೈಯನ್ನು ಕಬ್ಬು ಕೃಷಿಯಾಗಿ. ದುರಂತ ಯಾವ ಸರ್ಕಾರಕ್ಕೂ ಅದನ್ನು ಮಾಡಿಕೊಡ್ಲಿಕ್ಕಾಗಲಿಲ್ಲ. ಆದರೆ ಕೊನೆಗೆ ಹೋರಾಟದ ಮುಖಾಂತರ ಇವತ್ತು ಕಾರ್ಖಾನೆ ಉಳಿಸ್ಕೊಳ್ಲಿಕ್ಕಾಗಲಿಲ್ಲ. ಅದು ಐತಿಹಾಸಿಕ ಸತ್ಯ, ಅದು ದುರಂತ ನಮಗೆಲ್ಲರಿಗೂ ಕೈ ಸತ್ಯ, ಅದು ಒಪ್ಕೊಳ್ಳೇಬೇಕು ನಾವು. ಆದರೆ ಬಹುಶಃ ಈ ಜಿಲ್ಲೆಯಲ್ಲಿ ಇವತ್ತೇನಾದರೂ ವರಾಹಿಯ ನೀರು 20 ವರ್ಷಗಳ ನಂತರ ಯಾವ ಭಾಗಗಳಿಗೆ ಹರಿದಿದೆ ಅದಕ್ಕೆ ಕಾರಣೀಕರ್ತರು ಸರ್ಕಾರಗಳಲ್ಲ, ಅದಕ್ಕೆ ಕಾರಣೀಕರ್ತರು ಈ ಜಿಲ್ಲೆಯ ಮಾಜಿ ಸಭಾಪತಿಗಳಂತ ಪ್ರತಾಪ್ ಚಂದ್ರ ಶೆಟ್ಟಿಯವರು ನೆನಪಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ಇವತ್ತೇನಾದರೂ 1 ಇಂಚು ನೀರು ಹೊರಗೆ ಹರಿದಿದೆ ಅಂತೇಳಿ ಆದರೆ, ಇನ್ನೊಂದು ಇವತ್ತು ಉಡುಪಿ ನಗರಕ್ಕೆ ಇವತ್ತು ಕುಡಿಯುವ ನೀರಿನ ಯೋಜನೆ ಬರ್ತಾ ಇದೆ. ಉಡುಪಿ ನಗರಕ್ಕೆ ಕುಡಿಯುವ ನೀರಿನ ಯೋಜನೆಯಲ್ಲಿ ಪ್ರಥಮ ಆದ ಯೋಜನೆ ಹಂತ ಏನಿತ್ತು ಕೇಳಿದರೆ, ಅದು ಬಜೆಯಲ್ಲಿ ಅದರದ್ದು ಶುದ್ಧೀಕರಣ ಘಟಕಕ್ಕೆ ಬರಬೇಕು. ಆದರೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರ ಹಠದಿಂದಾಗಿ, ಹೋರಾಟದಿಂದಾಗಿ ಅದು ಹಾಲಾಡಿಯಲ್ಲಿ ಇವತ್ತು ಶುದ್ಧೀಕರಣ ಘಟಕವಾಗಿ ಆ ಪಾಸಾಗ್ತಕ್ಕಂಥ ಗ್ರಾಮಗಳಿಂದ ಅದಷ್ಟಕ್ಕೂ ಕುಡಿಯುವ ನೀರನ್ನು ಕೊಟ್ಟು ಮತ್ತೆ ಉಡುಪಿಗೆ ಬರತಕ್ಕಂಥ ವ್ಯವಸ್ಥೆ ಆಯಿತು. ಇದು ಯಾರನ್ನು ಹೊಗಳಿಕ್ಕಾಗಿ ಹೇಳಿದ್ದಲ್ಲ, ಒಂದು ಸತ್ಯವನ್ನು ತಿಳಿಸಬೇಕಾದ ಧರ್ಮಕ್ಕೆ ನಾನು ಹೇಳಿದ್ದೇನೆ ಇರುವಂಥದ್ದು. ಇವತ್ತು ಹೌದು, ಇವತ್ತು ಈ ಜಿಲ್ಲೆಗೆ, ಈ ಜಿಲ್ಲೆಯನ್ನು ಹೇಳೋದಾದರೆ ಬಹುಶಃ 70% ಆಫ್ ದಿ ಡಿಸ್ಟ್ರಿಕ್ಟ್ ಇವತ್ತು ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗಳಾಗಿ ಪರಿವರ್ತನೆ, ಇದು ಎಲ್ಲರಿಗೂ ಗೊತ್ತಿದ್ದದ್ದು ಸತ್ಯ, ನಾನು ಮುಚ್ಚಿಡ್ಲಿಕ್ಕಿಲ್ಲ. ನೀರು ಬರ್ತಾ ಇದೆ. ಬಹುಶಃ ನೀವು ಬಾರ್ಕೂರಿನಿಂದ ಆಚೆ ಕಡೆ, ಈ ಜಿಲ್ಲೆಯ ಬಾರ್ಕೂರಿನ ಇನ್ನೊಂದು ಪಾರ್ಟಿಗೆ ನೀವು ಹೋದ ಬ್ರಹ್ಮಾವರ ತಾಲೂಕಿನ ಅರ್ಧ ಭಾಗಕ್ಕೆ ಹೋದಾಗ ಇವತ್ತರೂ ಯಥೇಷ್ಟವಾಗಿ ನೀರು ಬರ್ತಾ ಇದೆ. ಆದರೆ ಕೃಷಿ ಭೂಮಿಗಳು ಹಡಲು ಬಿಡುತ್ತೆ, ಬಿದ್ದಿತ್ತು, ಕಾರ್ಮಿಕರ ಸಮಸ್ಯೆ, ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಉಡುಪಿಯಲ್ಲಿ ಏನು ಕೇದಾರೋಸ್ತನ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದಾರೆ. ನಮ್ಮ ಗಂಜಿಯನ್ನು ನಾವು ತಿಂತೇವೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಕ್ಕಿ ಏನಿದೆ ಆ ಅಕ್ಕಿಯನ್ನು ಮಾಡ್ತಾ ಇದ್ದಾರೆ. ಸರಿ, ನಾನು ಅದ್ರ ಬಗ್ಗೆ ಇಲ್ಲ, ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೆ ಕೆಲಸ, ಒಂದು ಟ್ರಸ್ಟ್ ಮುಖಾಂತರ ಮಾಡ್ತಾ ಇದ್ದಾರೆ. ಅದರೊಂದಿಗೆ ಕೃಷಿಗೆ ನೀವು ಹೇಳಿದಾಗೆ, ಕೃಷಿಯನ್ನು ಇವತ್ತು ಕೃಷಿಕ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥ ನನ್ನಂಥವನಿಗೆ ಕೃಷಿಯನ್ನು ಸಮಗ್ರ ಕೃಷಿಯನ್ನು ಹೇಗೆ ಮಾಡಬೇಕಂತ ಅನುಭವದ ಕೊರತೆಗಳಿದೆ, ನಮ್ಮ ಹತ್ರ ಇಲ್ಲ. ಅದಕ್ಕೆ ನಾವು ಓಬಿರಾಯನ ಕಾಲದೇ ಇದ್ದೇವೆ, ಇನ್ನೂ ಹಳೆ ಟಿಲ್ಲರ್ ತಗೊಂಡು ಹುಡ್ಸ್ತಾ ಇದ್ದೇವೆ, ಯಾರಿಗೂ ಕೊಡ್ತೇವೆ, ಟ್ರ್ಯಾಕ್ಟರ್ನ ಬಾಡಿಗೆ ತರ್ತೇವೆ. ಇವತ್ತು ಯಂತ್ರೋಪಕರಣಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ತಕ್ಕಂಥ ಬುದ್ಧಿ ಮತ್ತು ವ್ಯವಸ್ಥೆ ಎರಡು ನಮ್ಮಲ್ಲಿಲ್ಲ. ನಾವು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ, ಕರ್ಕೊಂಡು ಕಟಾವುಗೆ ಮತ್ತು ಉಳುಮೆಗೆ ಮತ್ತು ನಾಟಿಗೆ ನಾವು ತಮಿಳ್ನಾಡಿನವ್ರನ್ನ ಆಶ್ರಯ, ತಮಿಳ್ನಾಡು ಬಿಡಿ ಸರ್, ಉತ್ತರ ಕರ್ನಾಟಕದಿಂದ ಬರ್ತದೆ, ಬರ್ತಾರೆ. ಅಲ್ಲಿ ವ್ಯತ್ಯಾಸ ಕೂಡ ಇದೆ, ದರ ವ್ಯತ್ಯಾಸ ಇದೆ. ಇವತ್ತು ಬುದ್ಧಿಯ ಕೊರತೆ ನಮಗಿದೆ ಕೃಷಿಕರಾದ, ಮತ್ತೆ ನಾವು ಯಾಕೆ ನಮ್ಮನ್ನು ಬುದ್ಧಿವಂತರು ಅಂತ ಹೇಳೋದು? ಸರ್ಕಾರದಿಂದಾಗಿ ನಮಗೆ ವ್ಯವಸ್ಥೆಗಳ ಕೊರತೆ ಇದೆ. ಇವತ್ತು ವ್ಯವಸ್ಥೆಯಲ್ಲಿ, ಈ ವ್ಯವಸ್ಥೆಯಲ್ಲಿ ನಮಗೆ ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಕೃಷಿ ಕಾಲೇಜು, ಫಿಷರೀಸ್ ಕಾಲೇಜ್ ಬೇಕಿತ್ತಾ ಇಲ್ವಾ? ಇಲ್ಲ, ಫಿಷರೀಸ್ ಕಾಲೇಜ್ ಅಗತ್ಯವಾಗಿ ಈ ಜಿಲ್ಲೆ ಬೇಕು. ಅದರೊಂದಿಗೆ ಕೃಷಿ ಕಾಲೇಜ್, ಏನಾದರೂ ಇವತ್ತು ಹರಿದ ನೀರನ್ನು ಉಳಿಸ್ಕೊಂಡು ಬಳಸ್ಕೊಳ್ಬೇಕಾದ್ರೆ ಈ ಜಿಲ್ಲೆಗೆ ಕೃಷಿ ಕಾಲೇಜ್ ಬೇಕು. ಮತ್ತು ಅದರೊಂದಿಗೆ ಅದೇ ಕೃಷಿ ಕಾಲೇಜ್ನಲ್ಲಿ ಅಥವಾ ಇನ್ನೊಂದು ಸಹಕಾರಿ ವ್ಯವಸ್ಥೆಯಲ್ಲಿ ಇರ್ಬೋದು, ಕೃಷಿ ಯಂತ್ರೋಪಕರಣಗಳ ಸರಬರಾಜಿನ ವ್ಯವಸ್ಥೆ ಆಗಬೇಕು. ಇದಿಷ್ಟು ಆದರೆ ಏನು ಹೋರಾಟ ಮಾಡಿ ಇವತ್ತು ನೀರು ಬಂದಿದೆ, ಬ್ರಹ್ಮಾವರ ತಾಲೂಕಿನ ತನಕ ನೀರು ಬಂದಿದೆ, ಆ ನೀರಿನ ಸದುಪಯೋಗ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಸ್, ಒಪ್ಪಿದ್ದೇನೆ ನಾನು ಈ ಕೇದಾರೋತ್ತನ ಟ್ರಸ್ಟ್ ಮಾಡಿದಂಥ ಕೆಲಸವನ್ನು ನಾನು ಒಪ್ಕೊಳ್ತೇನೆ, ಸಂತೋಷ ಇದೆ. ಆದರೆ ಮುಂದಿನ ಇವತ್ತು ಸರ್ಕಾರ ಅವ್ರದ್ದಿದೆ ಡಬಲ್ ಇಂಜಿನ್ ಅಂತ ಹೇಳ್ತಾರೆ. ಆ ಡಬಲ್ ಇಂಜಿನ್ ಸರ್ಕಾರ ಇವತ್ತು ಈ ಬ್ರಹ್ಮಾವರನ್ನು ಕೇಂದ್ರೀಕೃತವಾಗಿಟ್ಟು ಎಲ್ಲ ಇನ್ಫ್ರಾಸ್ಟ್ರಕ್ಚರಲ್ಲಿ ಫೆಸಿಲಿಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನು ಮಾಡಿದೆ ಬ್ರಹ್ಮಾವರದಲ್ಲಿ ಕೃಷಿ ಕಾಲೇಜಿ. ಅಲ್ಲಿ ಇನ್ನೊಂದು ಕರೆ ಇದೆ ರಾಮು ಕರಂಗ್ರಪಾಡಿಯಿಂದ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮುರವರೇ ನಮಸ್ಕಾರ. ನಮಸ್ತೆ. ನಾವು ಬಜೆಟ್ನ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ, ನಿರಾಸದಾಯಕ ಬಜೆಟ್ ಉಡುಪಿ ಜಿಲ್ಲೆಗೆ. ಖಂಡಿತವಾಗಿ ಒಪ್ಕೊಳ್ತೀರಾ, ಬಿಡುತ್ತೀರಾ? ಉಡುಪಿಗಾಗಿ ನಿರಾಸದಾಯಕ ಬಜೆಟ್ ಹೌದು, ಖಂಡಿತವು. ರೈತರಿಗೂ ಏನು ಕೊಡಲಿಲ್ಲ, ಏನು ರಸ್ತೆ ಕೂಡ ಆಗಲಿಲ್ಲ. ಆದ ರಸ್ತೆಯನ್ನು 3 ಸರ್ತಿ ಏನು ಭೂಮಿ ಪೂಜೆ ಮಾಡ್ತಾ ಇದ್ದಾರೆ. ನಿತಿನ್ ಗಡ್ಕರಿ ಅವ್ರಿಗೆ ಏನು ಮಾಡ್ತಾರೆ, ದೇವರಿಗೆ ಒಪ್ಪನಿಗೆ. ಮತ್ತು ಒಂದು ವಿಷಯ ಹೇಳುವುದೇನೆಂದರೆ, ಈಗ ಮಿಸ್ಟರ್ ಕೊಡಿಯಾಲ್ ಬೈಲ್ನವರು ಹೇಳಿದರು, ಕೊಳಕೆ ಬೈಲ್ನವರು ಹೇಳಿದರು, ಉಡುಪಿಯಲ್ಲಿ ನೀರಿನ ವಿಷಯದಲ್ಲಿ ಯಾರೋ ಪ್ರತಾಪ್ ಚಂದ್ರ ಶೆಟ್ಟಿ ಮಾಡಿದ್ದಾರೆ. ಹೌದು ಹೌದು. ಆದರೆ ಅದೇ ರೀತಿಯಲ್ಲಿ ಟ್ಯಾಂಕರ್ ಮಾಫಿಯವನ್ನು ಬಂದು ಮಾಡಬಹುದಾ? ಫ್ಲಾಟ್ಗಳಿಗೆ ನೀರು ಬರುವುದಿಲ್ಲ, ನಗರಸಭೆ ನೀರು ಬಿಡುವುದಿಲ್ಲ, ಖಾಲಿ ಟ್ಯಾಂಕರ್ನವರ ಮಾಫಿಯಾ? ಈ ವರ್ಷ ನಮ್ಮ ಶಾಸಕರು ಹೇಳಿದರು ತುಂಬಾ ನೀರು ಉಂಟು, ಏನು ಪ್ರಾಬ್ಲಮ್ ಇಲ್ಲ.
ಅವರಿಗೆ ಇರಬಹುದು ನೀರಿನ ಪ್ರಾಬ್ಲಮ್ ಇಲ್ಲ ಇರಬಹುದು, ಆದರೆ ಜನರಿಗೆ ಫ್ಲಾಟ್ನಲ್ಲಿ ನಿಲ್ಲುವವರಿಗೆ ನವೆಂಬರ್ ನಿಂದ ಟ್ಯಾಂಕರ್ ಬರುತ್ತದೆ, ಅದನ್ನು ಬಂದ್ ಮಾಡಬಹುದಾ? ಸರಿ ಸರಿ, ಸರ್ಕಾರ ಉತ್ತರ ಹೇಳಬೇಕಾಗುತ್ತೆ, ಆಳುವ ಸರ್ಕಾರ ಇದಕ್ಕೆ ಉತ್ತರ ಹೇಳಬೇಕಾಗುತ್ತೆ. ನಗರಸಭೆಗೆ ಇವತ್ತು ನೀರಿನ ಕೊರತೆ ಖಂಡಿತ ಇಲ್ಲ, ನೀರಿನ ವಿತರಣೆಯಲ್ಲಿ ಕೊರತೆ ಆಗ್ತಾ ಇದೆ, ವ್ಯತ್ಯಯವಾಗ್ತಾ ಇದೆ ನೀರಿನ. ಅಲ್ಲ, ಅವರು ಹೇಳುವಂಥದ್ದು ಗೊತ್ತಾಯ್ತು, ಬಾರ್ಕೂರ್ನವರಿಗೆ ಬಂದು ಬ್ರಹ್ಮವರ್ನವ್ರಿಗೆ ಬಂದಿದೆ ಅಂತ ಹೇಳ್ತೀರಿ, ಅದಕ್ಕಿಂತ ಮುಂದೆ ಬರ್ತಾ ಇಲ್ಲ, ಇದು ಮಾಫಿಯಾವೋ? ಅಲ್ಲ ಅಲ್ಲ, ನನ್ನ ಮಾತು ಬಹಳ ಸ್ಪಷ್ಟ. ನಾನು ಹೇಳಿದ್ದು ಬ್ರಹ್ಮ ಬಾರ್ಕೂರ್ನ ತನಕ ಕೃಷಿಗೆ ನೀರು ಬರ್ತಾ ಇದೆ, ಇಲ್ಲಿ ಪೈಪ್ ಲೈನ್ ಆಗ್ತಾ ಇದೆ, ಸರ್ಕಾರ ಪೈಪ್ ಲೈನ್ನ ಇದಕ್ಕೆ ಎರಡನೇ ಹಂತದಲ್ಲಿ ಜಾಯ್ನ್ ಮಾಡ್ತಕ್ಕಂಥ ವರಾಯಿ ಟು ಉಡುಪಿ ಪೈಪ್ ಲೈನ್ ಆಗ್ತಾ ಇದೆ, ಶುದ್ಧೀಕರಣ ಘಟಕ ಪ್ರಾರಂಭ ಆಗ್ಲಿಕ್ಕೆ ಕೆಲಸ ಆಗ್ತಾ ಇದೆ, ಅದು ಕುಡಿಯುವ ನೀರಿನ ಬಗ್ಗೆ ಅವ್ರು ಹೇಳಿದ್ದು. ನಾನು ಹೇಳಿದ್ದು ಬಾರ್ಕೂರ್ನ ತನಕ ಹರಿಯುವ ನೀರು ಬರ್ತಾ ಇದೆ, ಕುಡಿಯುವ ನೀರು ಬೇರೆ ಚಾನಲ್ ಇದು ಪೈಪ್ಲಲ್ಲಿ ಬಂದರೆ ಹರಿಯುವ ನೀರು ಚಾನಲಲ್ಲಿ ಬರ್ತಾ ಇದೆ, ಅದು ಬರ್ತಾ ಇದೆ. ಇದು ಖಂಡಿತ ಮತ್ತು ಇವತ್ತಿನ ಈ ವರ್ಷದ ಪರಿಸ್ಥಿತಿಯಲ್ಲಿ ಡಿಸೆಂಬರ್ ತನಕನೂ ಮಳೆ ಬಂದಂಥ ನವಂಬರ್ ಎಂಡ್ ತನಕನೂ ಮಳೆ ಬಂದಿದ್ದರೆ ಸ್ವರ್ಣದಲ್ಲಿ ನೀರು ಕಡಿಮೆ ಆಗಿಲ್ಲ, ನೀರಿನ ಹರಿವು ಸರಿಯಾಗಿದೆ, ನೀರಿನ ವಿತರಣೆ ಸರಿಯಾಗಿಲ್ಲ, ಅದಕ್ಕೆ ನಗರಸಭೆ ನೇರ ಜವಾಬ್ದಾರಿ, ನೇರ ಹೊಣೆ. ನೀರಿನ ಉಡುಪಿ ನಗರಸಭೆಯಲ್ಲಿ ನೀರಿನ ಅವ್ಯಸ್ತವ್ಯಸ್ತತೆ ಇದ್ರೆ ಅದಕ್ಕೆ ಯಾರು ಜವಾಬ್ದಾರರಲ್ಲ, ಅದಕ್ಕೆ ನಗರಸಭೆ ನೇರ ಹೊಣೆಗಾರಿಕೆ ಹೊರಬೇಕಾಗುತ್ತೆ. ಯಾಕಂದ್ರೆ ನೀರು ಬೇಕಾದಷ್ಟು ಸ್ವರ್ಣೆಯಲ್ಲೇ ಇದೆ, ಸ್ವರ್ಣದಲ್ಲೇ ನೀರು ಬೇಕಾದಷ್ಟು ಇದೆ, ಇನ್ನೂ ಕೊರತೆ ಆಗಿಲ್ಲ, ಮಾರು ತಿಂಗಳು ಕಳೆದ ಮೇಲೆ ಕೊರತೆ ಆಗ್ಬೋದು, ಬರುವ ವರ್ಷಕ್ಕೆ ಖಂಡಿತ ವರಾಯಿ ನೀರು ಬಂದ ಮೇಲೆ ಉಡುಪಿಗೆ. ಆದರೆ ಈ ವರ್ಷ ನೀರಿನ ವಿತರಣೆಯಲ್ಲಿ ಖಂಡಿತ, ನಾನು ಉಡುಪಿ ನಗರದಲ್ಲೇ ವಾಸವಾಗಿದ್ದೇನೆ, ಈಗಾಗಲೇ ಅವ್ರು ಹೇಳಿದ್ರು ಬಹಳ ಸತ್ಯ, ನವೆಂಬರ್ ತಿಂಗಳಲ್ಲೇ ಇದು ಬರ್ಲಿಕ್ಕೆ ಶುರು ಆಯ್ತು. ಜನವರಿ ತಿಂಗಳಲ್ಲೇ ಟ್ಯಾಂಕರ್ ಬಂದಿತ್ತು, ನಾನು ನೋಡ್ತಾ ಇದ್ದೇನೆ ಕೆಲವು ಫ್ಲಾಟ್ಗಳಲ್ಲಿ ನಿಲ್ತಿತ್ತು. ಇದು ವಿತರಣೆಯ ಕೊರತೆ, ಖಂಡಿತ ನೀರಿನ ಕೊರತೆ ಅಲ್ಲ, ವ್ಯವಸ್ಥೆ ಇದನ್ನ ಶಾಸಕರು ಸರಿಪಡಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ನಗರಸಭಾ ಅಧ್ಯಕ್ಷರು ನಗರಸಭೆ ಸದಸ್ಯರುಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ, ಅವ್ರ ಜವಾಬ್ದಾರಿ ಇದು, ಪೌರಾಯುಕ್ತರ ಜವಾಬ್ದಾರಿ ಇದು. ಸರಿ, ಈಗ ನಾಗರಿಕರಾಗಿ, ಈಗ ಕೊಳಕಬೇಲವರು ಹೇಳಿದರು ಮಂಗಳೂರಿನಲ್ಲಿ ಇಷ್ಟು ಮೆಡಿಕಲ್ ಕಾಲೇಜ್ಗಳಿವೆ, ಉಡುಪಿ ಜಿಲ್ಲೆಯಲ್ಲಿ ಒಂದೇ ಇದೆ ಅದು ಖಾಸಗಿ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಎಷ್ಟು ಅಗತ್ಯವಿದೆ, ಒಬ್ಬ ನಾಗರಿಕನಾಗಿ ಏನು ಹೇಳಿಕೆ ಬಯಸ್ತೀರಿ? ಖಂಡಿತವಾಗ್ಲೂ ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಗತ್ಯವಿದೆ. ಯಾಕೇಳಿದರೆ ನಾನು ಆಗಲೇ ಹೇಳಿದೆ, ಆರೋಗ್ಯದ ಒಂದು ಯಾವ ರೀತಿ ನಾವು ವ್ಯವಸ್ಥೆ ಬೇಕು ಅಂತ ಹೇಳ್ತೇವೆ, ಅದರ ಜೊತೆಗೆ ವಿದ್ಯಾರ್ಥಿಗಳು ಏನು ಮೆಡಿಕಲ್ ಸೀಟ್, ನಾನು ಮೆಡಿಕಲ್ ಡಾಕ್ಟರ್ ಆಗಬೇಕು ಅಥವಾ ಏನು ಇಂಜಿನಿಯರ್ ಆಗಬೇಕು ಅನ್ನುವಂಥ ಒಂದು ಭಾವನೆ ಇರ್ತದೆ, ಖಂಡಿತವಾಗ್ಲೂ ಅವರಿಗೆ ಖಾಸಗಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಸಿಗೋದು ಕಷ್ಟ. ಹತ್ತಿರದಲ್ಲೇ ನಮ್ಮದೇ ಮೆಡಿಕಲ್ ಕಾಲೇಜ್ಗಳಾದರೆ ಅಲ್ಲಿ ಅವರಿಗೆ ಕಲೀಲಿಕ್ಕೂ ಅವಕಾಶಗಳು ಸಿಗ್ತದೆ, ಜೊತೆಗೆ ಅಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಯಾರಿರ್ತಾರೆ, ಸ್ಥಳೀಯರಾಗಿರ್ತಾರೆ, ಲೋಕಲ್ಸ್ ಇರ್ತಾರೆ, ಅವರು ಸ್ಥಳೀಯ ಮಟ್ಟದಲ್ಲಿ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಿಕೊಳ್ಳಲಿಕ್ಕೆ, ಆರೋಗ್ಯ ವ್ಯವಸ್ಥೆಯಲ್ಲಿ ಅವರ ಒಂದು ಏನು ಆರೋಗ್ಯ ವ್ಯವಸ್ಥೆಯನ್ನು ದೃಢಪಡಿಸಲಿಕ್ಕೆ, ಬಲಾಢ್ಯ ಮಾಡಲಿಕ್ಕೆ ಅವರಲ್ಲಿ ಅವಕಾಶಗಳು ಖಂಡಿತವಾಗಲೂ ಇರ್ತದೆ. ಮತ್ತೊಂದು ವಿಚಾರ ನೀರಿನ ಬಗ್ಗೆ ಮಾತಾಡುವಾಗ ನಾನು ನನ್ನ ಗಮನದಲ್ಲಿರುವಂತಹ ಸಮಸ್ಯೆ ಏನು ಹೇಳಿದರೆ, ಮಣಿಪಾಲ ಭಾಗದಲ್ಲಿ UGD ಒಳಚರಂಡಿ ವ್ಯವಸ್ಥೆ ಖಂಡಿತವಾಗ್ಲೂ ಇಲ್ಲ. ಲಕ್ಷ್ಮೀಂದ್ರ ನಗರದಲ್ಲಿ ಮತ್ತು ಆಚೆ ನಮ್ಮ ಪೆರಂಪಳ್ಳಿ ಭಾಗದಲ್ಲಿ ನೋಡಿದರೆ ಎಲ್ಲ ಅಪಾರ್ಟ್ಮೆಂಟ್ಗಳದ್ದು ಕೊಳಚೆಗಳು ರಸ್ತೆಯಲ್ಲಿ ರಾತ್ರಿ ಬಿಡ್ತಾರೆ, ಪಂಪ್ ಮಾಡಿ ಬಿಡ್ತಾರೆ. ನಾವು ಇಂದ್ರಾಣಿಯನ್ನು ನದಿಯನ್ನು ಬಿಟ್ಟು ತೋಡು ಮಾಡಿಬಿಟ್ಟಿದೆ. ಹಾ, ಇಂದ್ರಾಣಿ ನದಿಯನ್ನು ನದಿ ಇಂದ್ರಳಿ ಕಲ್ಸಂಕ ತೋಡು ಮಾಡಿಬಿಟ್ಟಿದೆ. ಸೊ ಅಲ್ಲಿಗೂ ಕೂಡ ವ್ಯವಸ್ಥೆ ಆಗಬೇಕು. UGD ಈಗ UGD 350 ಕೋಟಿ ಘೋಷಣೆ ಆಗತ್ತೆ ಅನ್ನುವ ಭರವಸೆಯನ್ನು ಇಟ್ಕೊಂಡಿದ್ದೆವು, ಆದರೆ ಅದು ಜಾರಿ ಆಗಲಿಲ್ಲ. ಅದು ಅಥವಾ ಯಾವುದೇ ಬಜೆಟ್ ಕಾಪಿಯಲ್ಲಿ ಕಾಣ್ತಾ ಇಲ್ಲ, ಅದು ಯಾವುದರ ಆಗಲಿಲ್ಲ, ಅದು ಆಗುವುದೂ ಇಲ್ಲ ಬಹುಶಃ ಸದ್ಯ ಭವಿಷ್ಯದಲ್ಲಿ ಆಗುವುದಿಲ್ಲ. ಯಾಕಂದರೆ UGD ಮಾಡೋದಕ್ಕಿಂತ ನೀರು ಹೊರಗೆ ಬಿಡೋದೆ ಸುಖದಾಯಕ ಅಂತ ಬಹುಶಃ ನಗರಸಭೆಗೆ ಅನಿಸ್ತಾ ಇರಬೇಕು. ಈಗ ನಗರಸಭೆ ಜವಾಬ್ದಾರಿಗಳಿವೆಲ್ಲ, ಒಂದು ನೀವು ಹೈ ರೇಂಜ್ ಅಪಾರ್ಟ್ಮೆಂಟ್ಗಳಿಗೆ ಅವಕಾಶಗಳನ್ನ ಕೊಡಬೇಡಿ ಅಂಥ ಸಂದರ್ಭಗಳಲ್ಲಿ, UGD ಇಲ್ದಿದ್ದಲ್ಲಿ, ಎಲ್ಲಿ ಇಲ್ಲ ಅಂಡರ್ಗ್ರೌಂಡ್ ವ್ಯವಸ್ಥೆ ಇಲ್ಲ ಅಲ್ಲಿ ಕೊಡಬೇಡಿ. ಕೊಟ್ಟಿದ್ದೀರಿ ಮಣಿಪಾಲ ಪರವಾನಿಗೆ ಇವರೇ ಕೊಡೋದಲ್ಲ, ಬ್ಲೂ ಪ್ರಿಂಟ್ ಇವರೇ ನೋಡೋದಲ್ವಾ, ಇಂಜಿನಿಯರ್ಸ್ ಇವರು ಓಕೆ ಮಾಡೋದಲ್ಲ, ಇವರೇ ಮಾಡೋದು. ಅದೇ ಹೇಳಿದ್ದು ನಾನು, ಅದನ್ನೇ ಹೇಳ್ತಾ ಇರೋದು ಇವತ್ತು, ಹೇಳ್ತಾ ಇರೋದು ಅದೇ. ಇವತ್ತು ಮೆಡಿಕಲ್ ಕಾಲೇಜಿನ ಬಗ್ಗೆ ಹೇಳಿದ್ರಿ, ಇವತ್ತು ಈ ಬಡ ಜನತೆಯ ಮಕ್ಕಳು ಏನಾದರೂ ಇವತ್ತು ಇಂಜಿನಿಯರಿಂಗ್ ಮೆಡಿಕಲ್ ಕಲಿತಾ ಇದ್ದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ತಂದಂಥ CET ವ್ಯವಸ್ಥೆ ವೀರಪ್ಪ ಮೊಯ್ಲಿಯವ್ರನ್ನ ಇವತ್ತು ನೆನಪಿಸ್ಕೊಳ್ಬೇಕಾಗತ್ತೆ. ಅದರಿಂದಾಗಿ ಇವತ್ತು ಕಡು ಬಡವನ ಮನೆಯಲ್ಲೂ ಇವತ್ತು ಒಂದು 5 ಸೆಂಟ್ಸ್ ಜಾಗದಲ್ಲಿ ವಾಸ ಮಾಡ್ತಕ್ಕಂಥ ಮನೆಯಲ್ಲಿ ಒಂದಿಬ್ಬರು ಇಂಜಿನಿಯರ್ಸ್ ಇದ್ದಾರೆ, ಒಂದಿಬ್ಬರು ಇವರು ಬೇರೆ ಟೆಕ್ನಿಕಲ್ ಕೋರ್ಸ್ ಅವರಿದ್ದಾರೆ, ಮೆಡಿಕಲ್ ಇದ್ದಾರೆ ಅಂತ ನಾನು ಹೇಳುವುದಿಲ್ಲ, ಯಾಕಂದರೆ ಬೆಚ್ಚಗಳು ಅಲ್ಲಿ ಭರಿಸುವುದು ಕಷ್ಟ ಇದೆ.
ಇವತ್ತು ಅದನ್ನು ನಾವು ನೆನೆಸ್ಕೊಳ್ಬೇಕು. ಅಂಥದ್ದೇ ಒಂದು ಕ್ರಾಂತಿಕಾರಕ ಬದಲಾವಣೆಗಳನ್ನ ಅಟ್ಲೀಸ್ಟ್ ಅವಕಾಶ ಜನ ಕೊಟ್ಟಿದ್ದಾರಲ್ಲ ನಿಮಗೆ, ಸರ್ಕಾರವಾಗಿ ನಿಮಗೆ ಜನ ಅವಕಾಶ ಕೊಟ್ಟಿದ್ದಾರೆ. ಡಬಲ್ಲೋ ತ್ರಿಬಲ್ಲೋ ಇಂಜಿನ್ ಅಂತೀರಿ, ನಮ್ಗೆ ಗೊತ್ತಿಲ್ಲ, ನಮ್ಗೆ ಒಂದೇ ಇಂಜಿನ್ ಓಡಿಸಿ ಗೊತ್ತು, ಈ ಮೂರು ಇಂಜಿನ್ ಇದೆ ಅಂತ ಹೇಳ್ತೀರಿ. ಒಂದಾದರೂ ಒಂದು ಜನ ನೆನಪಿಡ್ತು. ಇವತ್ತು ಸರ್ವಕಾಲಿಕ ಸತ್ಯ ವೀರಪ್ಪ ಮೊಯ್ಲಿ ಅವ್ರು ನೆನಪಿಸ್ಕೊಳ್ತಾರೆ, ಇವತ್ತು ಸರ್ವಕಾಲಿಕ ಸತ್ಯ ಪ್ರತಾಪ್ ಚಂದ್ರ ಶೆಟ್ಟಿ ನೆನಪಿಟ್ಕೊಳ್ತಾರೆ, ನೀರು ಹರಿಸಿದ್ದಕ್ಕೆ ಸಿ ಇ ಟಿ ತಂದಕ್ಕೆ ವೀರಪ್ಪ ಮೊಯ್ಲಿ ಅವ್ರು ನೆನಪಿಟ್ಕೊಳ್ತಾರೆ. ಯಾಕೆ ನಿಮ್ಮನ್ನು ನೆನಪಿಟ್ಕೊಳ್ತಕ್ಕಂಥ ಒಂದು ಯೋಜನೆ ಈ ಜಿಲ್ಲೆಯಲ್ಲಿ ನೀವು ಮಾಡ್ತಾ ಇಲ್ಲ, ಒಂದು ಯೋಜನೆ ಅಲ್ಲ ಸರ್. ಕೊಳಗಬೇಲ್ರವ್ರೆ, ಈಗ ಇನ್ನೂ ಒಂದೂವರೆ ವರ್ಷದಲ್ಲಿ ಮತ್ತೆ ವಿಧಾನಸಭೆ ಎಲೆಕ್ಷನ್ ಇದೆ, ಬರ್ತದೆ 23 ಸರಿ. ಉಡುಪಿ ಜಿಲ್ಲೆಯವರು ಆವಾಗ ಈ ಜನತೆ ನಮಗೆ 5 ಶಾಸಕರಿದ್ದು ಸಂಸದರಿದ್ದರು, ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರೂ ಕೂಡ ಬಜೆಟ್ನಲ್ಲಿ ಏನು ಇರಲಿಲ್ಲ, ನಾವು ಯಾಕೆ ನಿಮಗೆ ಓಟ್ ಕೊಡಬೇಕು ಎಂಬುದಾಗಿ ಮನಗಳ್ತೀರಿ ಅಂತೇಳಿ ಬಿ ಜೆ ಪಿಯವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅದರಿಂದ ಏನಾದರೂ ಮೈನಸ್ ಆಗೋದಿಲ್ಲ ಅವರಿಗೆ? ಅಲ್ಲ, ಬಹುಶಃ ಭಾವನಾತ್ಮಕ ವಿಷಯಗಳನ್ನು ಎದುರಿಟ್ಟುಕೊಂಡು ಚುನಾವಣೆಗೆ ಹೋಗುವ ಬಿ ಜೆ ಪಿಯವರಿಗೂ, ಅಭಿವೃದ್ಧಿಯನ್ನು ಎದುರಿಟ್ಟುಕೊಂಡು ಹೋಗಿ ಚುನಾವಣೆ ನಡೆಸುವ ಕಾಂಗ್ರೆಸ್ಸಿಗರಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಯಾವ ರೀತಿಯ ಭಾವನಾತ್ಮ ಇವರಿಗೆ? ಬಹುಶಃ ಹಿಜಾಬ್ ಬಜೆಟ್ನಲ್ಲಿ ಏನು ಕೊಡ್ತಾ ಇಲ್ಲ ನಮಗೆ, ಬಜೆಟ್ನಲ್ಲಿ ಕೊಡದಿದ್ರೂ ತೊಂದರೆ ಇಲ್ಲ, ಕನಸು ತೋರಿಸಿದ್ರೆ ಸಾಕಾಗ್ತದೆ, ನನಸಾಗಬೇಕಾದ ಅದು ನನಸಾಗಬೇಕಾದ ಅಗತ್ಯತೆ ಈ ಜಿಲ್ಲೆಯ ಜನರಿಗೆ ಇಲ್ಲ ಅಂತ ಎನ್ಸ್ಕೊಂಡಿದ್ದಾರೆ ಈ ಜಿಲ್ಲೆಯವರು. ಹಾಗಾದ್ರೆ ಹಿಜಾಬ್ ಕೇಸರಿ ಶಾಲು ಇದರಿಂದಲೇ ನಮಗೆ, ಹಿಜಾಬ್ ಮತ್ತು ಕೇಸರಿ ಶಾಲು ಸಾಕು ನಮಗೆ ಚುನಾವಣೆ ಗೆಲ್ಲಲಿಕ್ಕೆ ಅನ್ನುವ ಭ್ರಮೆಯಲ್ಲಿ ಬಿಜೆಪಿ ಅವರು ಇದ್ದಾರೆ. ನೀವು ಬಿಜೆಪಿಯನ್ನು ದೂರ್ತೀರಾ, ಉಡುಪಿ ಜಿಲ್ಲೆಯ ಜನತೆಯನ್ನು ದೂರ್ತೀರಾ? ಜನತೆಯನ್ನು ದೂರುವುದಿಲ್ಲ. ಯಾಕೆ ದೂರ್ತೇನೆ ಯಾವಾಗ ಕೇಳಿದ್ರೆ, 23ರಲ್ಲೂ ವ್ಯತಿರಿಕ್ತ ಫಲಿತಾಂಶಗಳನ್ನು ನೀಡಿದಲ್ಲಿ ನಾನು ಅವರನ್ನು ಅಭಿನಂದಿಸ್ತೇನೆ. ಅಂದರೆ ಇವತ್ತಿನ ಇದಕ್ಕೆ ವ್ಯತಿರಿಕ್ತವಾಗಿ ನೀಡಿದ್ದಾರೆ. ಅಭಿವೃದ್ಧಿಯ ದೃಷ್ಟಿಯಲ್ಲಿ ಅವರು ಮತ ಚಲಾಯಿಸಿದರೆ ಖಂಡಿತ ಉಡುಪಿಯ ಜನ ನಾನು ಒಬ್ಬ ಅದರಲ್ಲಿ, ನನ್ನನ್ನು ನಾನು ದೂರ್ಕೊಳ್ಳಿಕ್ಕೆ ಆಗುವುದಿಲ್ಲ. ಬಹುಶಃ ನಾನು ಪ್ರಜ್ಞಾವಂತ ಅಂತ ಅನ್ಸ್ಕೊಳ್ತಿದ್ರು ಪಟಿಂಗ ಅಲ್ಲ ಅಂತ ನಾನು ಎನ್ಸ್ಕೊಂಡಿದ್ದೇನೆ ಈ ಜಿಲ್ಲೆಯವರು, ಅದನ್ನು ನಾವು ತಿಳ್ಕೊಂಡಿದ್ದೇವೆ ಅಂತ ನಮ್ಮ ಅನಿಸಿಕೆ. ಹಾಗಾದ್ರೆ ಉಡುಪಿ ಜಿಲ್ಲೆಯನ್ನು ಬುದ್ಧಿವಂತ ಅಂತ ಏನಿದೆ ಅದನ್ನು ತೆಗಿಬೇಕು ಅಂತ ಅನುಭವಿಸ್ತೀವಿ? ಅಲ್ಲ, ತೆಗೆಯುವ ಅನಿವಾರ್ಯತೆ ಬಹುಶಃ ಈ ಜಿಲ್ಲೆಗೆ ಇದಲ್ಲದ್ರೆ ಇವತ್ತಲ್ಲದ್ರೆ ಇನ್ಯಾವತ್ತೂ ಇಲ್ಲ ಅಂತ ನನ್ನ ಭಾವನೆ. ಈ ನಾವು ಬುದ್ಧಿವಂತರು ಅಂತ ಅನ್ಸ್ಕೊಳ್ಳೋದು ಏನೊಂದು ಪಟ್ಟ ಸಿಕ್ಕಿದೆ, ಟೈಟಲ್ ಸಿಕ್ಕಿದೆ, ಅದು ಬೇಕಾಗಿಯೋ ಬೇಡವಾಗಿಯೋ ನನಗೆ ಗೊತ್ತಿಲ್ಲ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರು ಅಂತ ಅದರೊಟ್ಟಿಗೆ ನಮಗೊಂದು ಕರಾಳ ಸತ್ಯವನ್ನು ನಾವು ಒಪ್ಕೊಳ್ಬೇಕು. ನಾವು ಕೋಮದಳ್ಳೂರಿಗೆ ಬೆಂಕಿ ಹಾಕುವವರು ಅಂತಕ್ಕಂಥದ್ದು ನಮ್ಮಲ್ಲಿ ಹುಟ್ಟಿ ಬೆಳೀತದೆ ಅಂತಕ್ಕಂಥದ್ದು, ಅದು ಎರಡನ್ನೂ ಅಳಸಿ ಹಾಕ್ತಕ್ಕಂಥ ಅವಕಾಶ ಮುಂದಿನ 1 ವರ್ಷ 4 ತಿಂಗಳಲ್ಲಿ ಸಿಗ್ತದೆ. ಇನ್ನು ಈ ಅವಕಾಶವೂ ಸಾಕಾಗಿದೆ. ಇದು ಪ್ರಿಪರೇಟರಿ ಎಕ್ಸಾಮ್ಗಳು ಈಗಾಗಿದ್ದು, ಫೈನಲ್ ಎಕ್ಸಾಮ್ ಇನ್ನು 1 ವರ್ಷ 4 ತಿಂಗಳಿದೆ. ಇದಕ್ಕೂ ನೀವು ಈ ಟೈಮನ್ನು ನೀವು ಓದದೇ ಇದ್ರೆ, ಓದಿಸ್ತಾ ಇದ್ದಾರೆ ನಿಮ್ಮನ್ನು, ನೀವು ಓದಿ ಈ ವ್ಯವಸ್ಥೆಯ ವಿರುದ್ಧಕ್ಕೆ ನೀವು ಹೋಗದೇ ಇದ್ರೆ ಬಹುಶಃ ನಮ್ಮನ್ನು ದೇವರು ಕ್ಷಮಿಸಲಾರ, ನಮ್ಮನ್ನು ದೇವರು ರಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಈ ಜಿಲ್ಲೆಯ ತಿಳ್ಕೊಳ್ಬೇಕಾದ ಸತ್ಯ. ಬಹುಶಃ ಅದನ್ನ ನಾವು ಒಪ್ಪಿಸುವಲ್ಲಿ ನಮ್ಮ ವಿಫಲತೆಗಳು ಇರಬಹುದು, ಕಾಂಗ್ರೆಸ್ ಪಕ್ಷವಾಗಿ ವಿರೋಧ ಪಕ್ಷ ನಮ್ಮದು ಕೆಲವು ವಿಫಲತೆಗಳಿರ್ಬೋದು, ಜನರ ಬಳಿಗೆ ನಾವು ಆಳುವ ಸರ್ಕಾರದ ವಿಫಲತೆಗಳನ್ನು ತೆಗೆದುಕೊಳ್ಳುವ ಹೋಗುವಲ್ಲಿ ನಮ್ಮದು ಸಣ್ಣ ತಪ್ಪುಗಳು ಇರ್ಬೋದು, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಅದನ್ನು ಸರಿಪಡಿಸ್ಕೊಂಡು ನಾವು ಮುಂದೆ ಖಂಡಿತ ಹೋಗ್ತೇವೆ, ಜನರಿಗೆ ತಿಳಿಸ್ತೇವೆ, ಜನತಾ ನ್ಯಾಯಾಲಯದಲ್ಲಿ ಅಪೀಲ್ ಮಾಡ್ತೇವೆ, ಖಂಡಿತ ಜನ ನಮ್ಮನ್ನು ಆಶೀರ್ವಾದ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಕೆಟ್ಟದ್ದು ಇನ್ನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನಾದರೂ ಒಳ್ಳೇದು ನಾವೇ ಕೊಡಬೇಕು. ನಿಮ್ಮ ಪ್ರಕಾರ ಇದೇ ಕೆಟ್ಟದ್ದು? ಇದಕ್ಕಿಂತ ಕೆಟ್ಟದ್ದು ಸಾಧ್ಯ ಇಲ್ಲ, ಎನಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆದ್ರಿಂದ ಇನ್ನೇನಾದರೂ ಒಳ್ಳೇದು ಅಂತ ಮಾಡಿದ್ರೆ ನಮ್ಗೆ ಹೆಚ್ಚು ಬೇಡ ಒಳ್ಳೇದು ಮಾಡ್ಲಿಕ್ಕೆ, ಸ್ವಲ್ಪ ಒಳ್ಳೇದು ಮಾಡಿದ್ರೆ ನಾವು ಒಳ್ಳೆಯವರಾಗ್ತೇವೆ. ಆದ್ರಿಂದ ನಮ್ಗೆ ಅವಕಾಶ ಕೊಡ್ತಾರೆ, ಆ ಆಶಾಭಾವನೆ ನಮಗಿದೆ. ಯಾಕಂದ್ರೆ ಇವರು ಕಡಿದು ಕಟ್ಟೆ ಹಾಕಿದ್ದೇನಿಲ್ಲ, ನಾವು ಮೊದಲೇನೋ ಮಾಡಿದ್ದೇವೆ, ಅದನ್ನ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಮತಾಂತರದೊಂದಿಗೆ ನಾಮಾಂತರಗಳನ್ನ ಮಾಡ್ತಾ ಹೋಗ್ತಾರೆ ಅವರು. ಇವ್ರು ಮಾಡಿದ್ದು ಇಷ್ಟೇ ಕೆಲಸಗಳು, ವ್ಯವಸ್ಥೆಗಳಲ್ಲಿ ಹೆಸರು ಬದಲಾಯಿಸುವುದು, ನಾಮಾಂತರ. ಯಾವ ನಾಮಾಂತರ? ಯಾವುದೋ ಕಾಲದಲ್ಲಿ ಪ್ರಶ್ನೆ ಕೇಳಿದ್ರೆ ವಿಷಯ ಅಂತಾರ ಉತ್ತರ. ಇವತ್ತುವರೆಗೆ ಯಾವ ಬಿಜೆಪಿ ನಾಯಕರು ಯಾವುದೇ ಪ್ರಶ್ನೆಗೆ ಸ್ಪೆಸಿಫಿಕ್ ಉತ್ತರವನ್ನು ಕೊಟ್ಟದಿದ್ರೆ ಬಹಿರಂಗ ವೇದಿಕೆ ನಾವು ಬರ್ತೇವೆ, ರಾಜಕೀಯ ಚರ್ಚೆಗೆ ಬಹಿರಂಗ ವೇದಿಕೆಯಲ್ಲಿ ಈ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿದೆ, ಬಹಿರಂಗ ವೇದಿಕೆ ನಾವು ಬರ್ತೇವೆ. ಅಭಿವೃದ್ಧಿಯ ವಿಷಯದಲ್ಲಿ ಚರ್ಚೆಗಳಿಗೆ ಮಾಡುವುದೇ ಹೌದಾದರೆ ಸುಸಂಸ್ಕೃತನೆಯಲ್ಲಿ ನಾವು ಚರ್ಚೆಗೆ ತಯಾರಿದ್ದೇವೆ. ಅಭಿವೃದ್ಧಿಯ ಹೆಸರಿನಲ್ಲಿ ಚರ್ಚೆಗೆ ನೀವು ಇದಕ್ಕೆ ಬರ್ತೀರಿ? ವಿತ್ ಸ್ಟಾಟಿಸ್ಟಿಕ್ಸ್ ಬರ್ತೇವೆ. ಅಷ್ಟು ಧೈರ್ಯ ಕಾಂಗ್ರೆಸ್ಗೆ ಇದೆಯಾ? ಎದೆ ತಟ್ಟಿ ಹೇಳ್ತೇವೆ, ಏನಾದರೂ ಚೂರುಪಾರು ಈ ಜಿಲ್ಲೆಗೆ ಪೂರ್ಣ ಅಂತ ನಾನು ಹೇಳುವುದಿಲ್ಲ. ಈ ಜಿಲ್ಲೆಗೆ ಮಾಡಿದ್ದಿದ್ರೆ ಅದು ಕಾಂಗ್ರೆಸ್ ಪಕ್ಷವೇ, ಅದು ಭೂ ಮಸೂದೆ ಇರ್ಬೋದು, ಅದು ವಿದ್ಯೆ ಕೊಡುವುದರಲ್ಲಿ ಇರ್ಬೋದು, ಅದು ಜನರನ್ನ ಸರಿದಾರಿಗೆ ತರುವುದಲ್ಲ, ಏನಾದರೂ. ಮತ್ತೆ ನಾವು ಏನು ಮಾಡದೇ ಇದ್ರೂ ಸಹಿತ ಜನರನ್ನ ಕೋಮುವಾದಕ್ಕೆ ತಳ್ಳಿಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ ಅಲ್ಲ, ಅದು ನಮ್ಗೆ ಇನ್ನೊಂದು 50 ವರ್ಷಕ್ಕೆ ಸಾಕಾಗುವಷ್ಟು ಆತ್ಮವಿಶ್ವಾಸ. ನಾವು ಹಾಳು ಮಾಡಲಿಲ್ಲ, ಪರಿಸರವನ್ನು ಕೆಡಿಸ್ತಿಲ್ಲ ಅಂತಕ್ಕಂಥ ವಿಶ್ವಾಸ ಅದು ಒಪ್ಕೊಳ್ಳೇಬೇಕು. ನಾಳೆ
ಇದನ್ನು ಕಾಂಗ್ರೆಸ್ಸಿಗರು ಅಂತೇಳಿ ಹೇಳಿದ್ರು ಅವರು ಮಾಡಲಿಲ್ಲ ಅಂತಕ್ಕಂಥ ಮಾತನ್ನಾದರೂ ಒಪ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಾವು ಅದನ್ನು ಮಾಡಿದ್ದೇವೆ, ನಾವು ಹಾಳು ಮಾಡಲಿಲ್ಲ. ಒಳ್ಳೆಯದರಲ್ಲಿ ಕಡಿಮೆ ಮಾಡಿರ್ಬೋದು, ನಾವೆಲ್ಲವೂ ಪರಿಪೂರ್ಣರು ಅಂತ ಹೇಳುವುದಿಲ್ಲ, ಕಡಿಮೆ ಒಳ್ಳೇದು ಮಾಡಿ, ಆದರೆ ಅವ್ರು ಏನೂ ಮಾಡಿದವ್ರಿಗಿಂತ ನಾವು ಉತ್ತಮರು ಅಂತ ಎತ್ತಿ ಹೇಳ್ತೇವೆ. ಸುಧೀರ್ ನಾಯಕರೇ, ಈ ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಅಥವಾ ಕಾಲೇಜ್ ಇರ್ಬೋದು ಅಥವಾ ಸಕ್ಕರೆ ಕಾರ್ಖಾನೆ ಇರ್ಬೋದು, ಇದು ಬಿಟ್ಟು ಒಬ್ಬ ನಾಗರಿಕನಾಗಿ ನಿಮಗೇನು ನಿರೀಕ್ಷೆ ಇತ್ತು ಉಡುಪಿ ಜಿಲ್ಲೆಗೆ? ಉಡುಪಿ ಜಿಲ್ಲೆಯಲ್ಲಿ ಮೊದಲನೇದಾಗಿ ಕೆಲವು ಭಾಗದಲ್ಲಿ ಇವತ್ತಿಗೂ ನಾವು ನೋಡ್ತೇವೆ, ಅದು ಹಿಂದಿನ ಸರ್ಕಾರದಿಂದ ಆಗಿರ್ಬೋದು, ಕೆಲವು ಜನರಿಗೆ ಇವತ್ತಿಗೂ ಕೂಡ ನಿಲ್ಲಿಕ್ಕೆ ಮನೆಗಳಿಲ್ಲ. ಅವರನ್ನು ಹುಡುಕಿ, ಅವರಿಗೆ ದಾಖಲೆಗಳ ಸಮಸ್ಯೆಗಳಿದೆ, ದಾಖಲೆಗಳಿಲ್ಲ, ಅವರಿಗೆ ದಾಖಲೆ ಮಾಡಿಸಿಕೊಳ್ಳುವ ಅವಕಾಶಗಳು ಕೂಡ ಇಲ್ಲ. ಅವರಿಗೆ ಮನೆ ಕಟ್ಟಿಸಿಕೊಡುವಂಥ ಯೋಜನೆಗಳು, ಇದು ಮನೆ ವಸತಿ ಯೋಜನೆಗಳು ಘೋಷಣೆ ಆಗ್ತದೆ, ಆದರೆ ಪ್ರತಿ ಬಜೆಟ್ ಅಲ್ಲಿ 5,000 ಮನೆ 10,000 ಮನೆ ಅನ್ನೋ ಘೋಷಣೆ ಆಗ್ತದೆ. ಇವತ್ತು ನಾವು ಪರಿಸ್ಥಿತಿ ನೋಡಿ, ಅವರಿಗೆ ಬರುವಂತ ಅನುದಾನ ಇಲ್ಲವೇ ಇಲ್ಲ. ಮನೆ 2022ಕ್ಕೆ ಯಾವುದೇ ಮನೆ ರಹಿತ ವ್ಯಕ್ತಿ ಇರೋದಿಲ್ಲ ಅಂತ ಹೇಳಿ ಪ್ರಧಾನಮಂತ್ರಿಯವರು ಘೋಷಿಸಿದ್ದಾರೆ. ಅದು ಘೋಷಣೆ ಮುಂದಿನ ಬಜೆಟ್ಗೆ ಟ್ರಾನ್ಸ್ಫರ್ ಆಗ್ತದೆ, ಅದರಲ್ಲಿ ಮತ್ತೆ ಮನೆಗಳ ಸಂಖ್ಯೆ ಜಾಸ್ತಿ ಆಗ್ಬಹುದು. ಆದ್ರೆ ಇಲ್ಲಿ ಕಟ್ಟುವಂತ ಮನೆಗಳು ನಿಜವಾಗ್ಲೂ ಸರಿ. ಈಗ ಮನೆಯ ವಾಸದ ಒಂದು ನಿಮಗೆ ನಿರೀಕ್ಷೆ ಇತ್ತು, ಮತ್ತೆ ನೀರಿನ ಸಮಸ್ಯೆಗಳನ್ನ ಇವರು ಹೇಳಿದ್ರು. ವಾರಹಿಯ ಯೋಜನೆಗಳು ಅನುಷ್ಠಾನ ಸ್ವಲ್ಪ ಬೇಗ ಆಗಬೇಕು, ಯಾಕೆ ಹೇಳಿದ್ರೆ ಮುಂದಿನ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಬಹುಶಃ ಆಗ್ತದೆ. ಬಹುಶಃ ಅದೊಂದು ಬಹಳ ಫಾಸ್ಟ್ ಅಲ್ಲಿ ಕೆಲಸ ಆಗ್ತದೆ ಅಲ್ಲ. ನಾನೇನು ಪಕ್ಷ ಪಾರ್ಟಿ ಬಗ್ಗೆ ಹೇಳ್ತಾ ಇಲ್ಲ, ಕುಡಿಯುವ ನೀರಿನ ವರಾಯಿ ಯೋಜನೆ ಬಹುಶಃ ಸತ್ಯವನ್ನು ಹೇಳ್ತೀವಿ. ಹೌದು, ಅದನ್ನ ಒಪ್ಕೊಳ್ಳೇಬೇಕಾಗತ್ತೆ. ಅತಿ ಶೀಘ್ರದಲ್ಲಿ ಆಗ್ತದೆ, ತುಂಬಾ ಫಾಸ್ಟ್ ಆಗಿ ಕೆಲಸಗಳಾಗ್ತದೆ. ಪೈಪ್ ಲೈನ್ ಆಲ್ಮೋಸ್ಟ್ ನಡೆದಿದೆ, ನಡೀತಾ ಇದೆ. ಬಹುಶಃ ಎಲ್ಲ ಅದರ ಉಸ್ತುವಾರಿಗಳು, ಐ ಮೀನ್ ಅದಕ್ಕೆ ಏನಿದೆ, ಆಯಾ ಜಿಲ್ಲೆ ಶಾಸಕರುಗಳು, ಆಯಾ ಪ್ರದೇಶ ಶಾಸಕರುಗಳು ಅದರ ಬಗ್ಗೆ ಉಸ್ತುವಾರಿ ತಗೋ. ಮತ್ತೆ ಉಡುಪಿಗೆ ಅನಿವಾರ್ಯ, ಉಡುಪಿಗೆ ಅದು ಅನಿವಾರ್ಯ. ಇಲ್ದಿದ್ರೆ ಉಡುಪಿ ಇವತ್ತು ಇನ್ನೊಂದು ಇದು ಈ ಬರಾಯಿ ನೀರು ಬಾರದೇ ಇದ್ರೆ ಉಡುಪಿ ಇನ್ನೆರಡು ವರ್ಷ ನೀರು ಇಲ್ಲದೆ ಆಯ್ತದೆ. ಫತೇಪುರ ಸಿಕ್ರೆ ಆಗ್ತದೆ ಉಡುಪಿ. ಸರಿ, ಆತ್ಮೀಯ ವೀಕ್ಷಕರೇ, ನಿರಾಶದಾಯಕ ಬಜೆಟ್ ಉಡುಪಿ ಜಿಲ್ಲೆಗೆ, ಈ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೆವು. ಚರ್ಚೆಯಲ್ಲಿ ನಮ್ಮೊಂದಿಗಿದ್ದರು ಸುಧೀರ್ ನಾಯಕ ನಾಗರಿಕರಾಗಿ, ಕಿಶನ್ ಹೆಗಡೆ ಕೊಳಕೆ ಬೈಲು ಉಡುಪಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಇವರು. ಇವರಿಬ್ಬರ ಅಭಿಮತ ಇಷ್ಟೇ, ಜನರು ಬಹಳ ಸ್ಪಷ್ಟವಾಗಿ ಇದನ್ನು ಗಮನಿಸ್ತಾ ಇದ್ದಾರೆ. ಬಜೆಟ್ನಲ್ಲಿ ನಮಗೆ ನಿರಾಶೆಯನ್ನು ಇಟ್ಕೊಂಡು, ನಮಗೆ ಯಾವುದನ್ನೇ ಕೊಡದೆ ಸುಮ್ಮನೆ ಮಾತುಗಾರಿಕೆಗೆ ನಾವು ಇಟ್ಕೊಂಡ್ರೆ ಇದು ಮುಂದಕ್ಕೆ ತೊಂದರೆಯಾಗಲಿಕ್ಕಿದೆ. ಅಂತಿಮ ಪರೀಕ್ಷೆ ಎದುರಿಸಲಿಕ್ಕೆ ಇರುವಂಥ ಆಡಳಿತ ಪಕ್ಷಕ್ಕೆ, ಯಾಕೆಂದರೆ ಇದು ಪೂರ್ವ ಸಿದ್ಧತೆ ಅಂತ ಹೇಳ್ತಿದ್ದಾರೆ. ಸರ್, ತಾವರು ಇಬ್ಬರೂ ಕೂಡ ಬಂದು ತಮ್ಮ ತಮ್ಮ ಒಂದು ನಿಲುವನ್ನು ನಮ್ಮ ಮುಂದೆ ಇಟ್ಟಿದ್ದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.